ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ ಪ್ರವಾಸಿ ಮಂದಿರದ ವೃತ್ತದಿಂದ ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ವಿವಿಧ ಸಂಘಟನೆಗಳು ಸಭೆ ಸೇರಿ ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವುದರ ಮೂಲಕ ಮೆರವಣಿಗೆ ನಡೆಸಿದರು. ಇವತ್ತೇನು ನಮ್ಮ ಕಾರ್ಯಕ್ರಮ ಇದೆ, ರೈತ ಕಾರ್ಮಿಕ ವಿರೋಧಿ ಶಿಲ್ವಾರ್ಥಗಳ ವಿರುದ್ಧ ಎಲ್ಲ ಜನಪರ ಸಂಘಟನೆಗಳ ಒಟ್ಟಿಗೆ ಸೇರಿ ಇವತ್ತು ಶಿರಾದ ತಾಲೂಕನ್ನ ಬಂದ್ ಮಾಡಿದ್ದೇವೆ. ಇವತ್ತು ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ವಿರೋಧಿ ಕಾನೂನನ್ನು ಜಾರಿಗೆ ತಂದಿದ್ದಾವೆ, ಆ ಕಾನೂನುಗಳು ರದ್ದಾಗಬಹುದು ಅಂತ ವಿಚಾರವನ್ನ ಇಟ್ಟು ಈ ಒಂದು ದೊಡ್ಡ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮ ಮುಂದುವರಿತದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಕರ್ನಾಟಕದ ಬಂದ್ಗೆ ವಿವಿಧ ಸಂಘಟನೆಗಳು ಕರೆ ನೀಡಿದರೂ ಸಹ ಶಿರಾದ ಎಪಿಎಂಸಿ ಮಾರ್ಕೆಟ್ನಲ್ಲಿ ಸೋಮವಾರ ಅಡಿಕೆ ಹಾಗೂ ತೆಂಗಿನ ಮಂಡಿಗಳು ಯಥಾರೀತಿ ವಹಿವಾಟು ನಡೆಸಿದರು. ವೀಕ್ಷಕರೇ, ಇವತ್ತು ನಾವು ಆರ್ಎಂಸಿ ಮಾರ್ಕೆಟಲ್ಲಿದ್ದೀವಿ. ಇವತ್ತು ಕಾಯಿ ಮಂಡಿ ಹಾಗೂ ಅಡಿಕೆ ಮಂಡಿ ಇದೆ. ಇವತ್ತು ರೈತರು ಕೇಂದ್ರ ಸರ್ಕಾರದ ವಿರುದ್ಧ ರೈತ ಸಂಘಗಳು ಮತ್ತು ವಿವಿಧ ಸಂಘಟನೆಗಳು ಬಂದ್ಗೆ ಕರೆ ನೀಡಿದ್ದಾರೆ. ಆದರೂ ಎ ಪಿ ಎಂ ಸಿಯಲ್ಲಿ ಯಾವುದೇ ವಹಿವಾಟು, ಈ ಅಡಿಕೆ ವಹಿವಾಟಾಗಲಿ ಯಾವುದೇ ಆಗಲಿ, ಯಾವುದು ಸ್ಥಗಿತಗೊಂಡಿಲ್ಲ, ಮಾಮೂಲು ರೀತಿ ನಡೀತಾ ಇದೆ. ನೋಡಿ, ಇದು ಸೋಮವಾರ ಅಡಿಕೆ ಮತ್ತು ತೆಂಗು ಎರಡೂ ಮಂಡಿ ನಡೆಯುತ್ತೆ. ಯಾವುದೇ ಬೆಂಬಲ ಸೂಚಿಸಬೇಕಾದ ರೈತ ಸಂಘಟನೆಗಳು, ರೈತರು ಅವರನ್ನು ಇಲ್ಲಿ ಮಂಡಿ ನಡೀತಾ ಇದೆ. ಇವತ್ತು ಆ್ಯಸ್ ಯೂಸ್ ವೆಲ್ ಮಂಡಿ ನಡೀತಾನೆ ಇದೆ. ರೈತ ಸಂಘಟನೆ ರಾಜ್ಯಾದ್ಯಂತ ಕರ್ನಾಟಕ ಬಂದ್ ಕರೆ ನೀಡಿದರೂ ಸಹಿತ ಕೇಂದ್ರ ಸರ್ಕಾರದ ಎ ಪಿ ಎಂ ಸಿ ಕಾಯ್ದೆ ವಿರುದ್ಧ ಕರೆ ನೀಡಿದರೂ ಅದೇ ಎ ಪಿ ಎಂ ಸಿಯಲ್ಲಿ ಅಡಿಕೆ ಮಂಡಿ ಮಾಮೂಲು ಹೇಗೆ ನಡೆಯುತ್ತೋ ಸೋಮವಾರ ಅದೇ ರೀತಿ ನಡೀತಾ ಇದೆ. ಇದೇ ರೀತಿ ತೆಂಗಿನಕಾಯಿ ಮಂಡಿ ಸಹಿತ ಅದೇ ರೀತಿ ನಡೀತಾ ಇದೆ. ಯಾವುದೇ ವ್ಯತ್ಯಾಸ ಆಗಿಲ್ಲ ಅದರಲ್ಲಿ. ನೋಡಿ, ಈಗ ನಾವು ತೆಂಗಿನಕಾಯಿ ಮಂಡಿಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ನೋಡಿ, ಅಲ್ಲೂ ಸಹಿತ ತೆಂಗಿನಕಾಯಿ ಮಂಡಿ ನಡೀತಾ ಇದೆ. ಸೋಮವಾರ ಅಡಿಕೆ ಮತ್ತು ತೆಂಗಿನಕಾಯಿ ಮಂಡಿ ಎ ಪಿ ಎಂ ಸಿಯಲ್ಲಿ ನಡೆಯುತ್ತೆ.
ರೈತರು ಪ್ರತಿಭಟನೆಗೆ ಬೆಂಬಲ ಸೂಚಿಸಿಲ್ಲ ಅನ್ನೋದು ಮೇಲ್ನೋಟ ಕಂಡು ಬರ್ತಾ ಇದೆ ತೆಂಗಿನ ಮಂಡಿ ಕಡೆ ಬರ್ತಾ ಇದೀವಿ ತೆಂಗಿನ ಮಂಡಿ ಹೇಗೆ ನಡೀತ ವಾರ ವಾರ ಅದೇ ಥರ ವಹಿವಾಟು ನಡೀತಾ ಇದೆ ಭಾಗಶಃ ನಗರ ಪ್ರದೇಶದಲ್ಲಿ ಎಲ್ಲ ಹೋಟೆಲ್ಗಳು ಅಂಗಡಿ ಮುಗ್ಗಟ್ಟುಗಳು ಮುಚ್ಚಿದ್ದಾವೆ ಇದುವರೆಗೂ ತೆರೆದಿಲ್ಲ ಯಾವುದೂ ಆದರೆ ಎ ಪಿ ಎಂ ಸಿಯಲ್ಲಿ ವಹಿವಾಟು ಯಥಾರೀತಿ ನಡೀತಾ ಇದೆ ಯಾವ ಎ ಪಿ ಎಂ ಸಿ ಕಾಯ್ದೆ ಕೇಂದ್ರ ಸರ್ಕಾರದ ಕಾಯ್ದೆನ ವಿರೋಧಿಸಿ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೋ ಅದೇ ಎ ಪಿ ಎಂ ಸಿಯಲ್ಲಿ ಇವತ್ತು ತೆಂಗಿನಕಾಯಿ ಮಂಡಿ ಹಾಗೂ ಅಡಿಕೆ ಮಂಡಿ ಆ ರೀತಿ ನಡೀತಾ ಇದೆ ಶಿರಾದಲ್ಲಿ ಇಂದು ರೈತ ಸಂಘಟನೆಗಳು ಸೇರಿ ವಿವಿಧ ಸಂಘಟನೆಗಳು ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ನಡೆಸಿದ ಕರ್ನಾಟಕ ಬಂದ್ಗೆ ಹಾಗೂ ಪ್ರತಿಭಟನೆಗೆ ಮಾಜಿ ಸಚಿವ ಟಿಬಿ ಜಯಚಂದ್ರ ಬೆಂಬಲ ಸೂಚಿಸಿದರು ಶಿರಾ ಪ್ರವಾಸಿ ಮಂದಿರದಲ್ಲಿ ಇಂದು ಜೆಡಿಎಸ್ ಮುಖಂಡರ ಪತ್ರಿಕಾಗೋಷ್ಠಿ ನಡೆಸಿದರು ಸದಸ್ಯರುಗಳು ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಎಪಿಎಂಸಿ ಎಲ್ಲ ಸದಸ್ಯರುಗಳು ತಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಳ್ಳುವಂತ ಒಂದು ವೇದಿಕೆ ಆಗಿರೋದ್ರಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬಹುದು ಯಾಕಂದ್ರೆ ಇದು ನಾವು ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಪ್ರಬಲವಾಗಿ ಪೈಪೋಟಿ ಭಾವಿಸಬೇಕು ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಹೆಚ್ಚಿನ ಎಲ್ಲ ಸುಮಾರು ಸಾಕಷ್ಟು ಏನು ಜೆ ಡಿ ಎಸ್ ಕಾರ್ಯಕರ್ತ ಬಂಧುಗಳಿದ್ದಾರೆ ಅವರೆಲ್ಲರೂ ಸಹ ಭಾಗವಹಿಸಬೇಕಾಗಿ ಈ ಮೂಲಕ ಎಲ್ಲರನ್ನೂ ಕೇಳ್ಕೊಳ್ತೇನೆ ನಮಸ್ಕಾರ ಪತ್ರಿಕಾ ಮಾಧ್ಯಮಗಳ ಮಿತ್ರರಿಗೆ ವಂದಿಸ್ತಾ ಮತ್ತೆ ಬಂದಿರತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ವಂದಿಸ್ತಾ ಈಗ ಸತ್ಯನಾರಾಯಣ ಅವರ ಅಕಾಲಿಕ ಮರಣದ ಪ್ರಯುಕ್ತ ಇವತ್ತು ನಾವೆಲ್ಲ ಏನು ಕಲ್ತಿದ್ದೀವಿ ಈ ಒಂದು ಜನತಾದಳದ ಕಾರ್ಯಕರ್ತರ ಒಂದು ಪೂರ್ವಭಾವಿ ಸಭೆಯ ಅಂಗವಾಗಿ ದಿನಾಂಕ 30/9/2020 ತಾರೀಕು ಬುಧವಾರ ಬೆಳಿಗ್ಗೆ 10:30 ಮಧ್ಯಾಹ್ನ 1:30 ನಡೀತಕ್ಕಂಥ ಒಂದು ಪೂರ್ವಭಾವಿ ಸಭೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು ಆಮೇಲೆ ಲೋಕಸಭಾ ಸದಸ್ಯ ಆಗಿರ್ತಕ್ಕಂಥ ರೇವಣ್ಣ ಅವರು ಈ ರೀತಿ ನಮ್ಮ ಜಿಲ್ಲೆಯ ಎಲ್ಲ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು ಎಲ್ಲರೂ ಸಹ ಭಾಗವಹಿಸ್ತಾರೆ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಜನತಾದಳದ ಅಭ್ಯರ್ಥಿಯನ್ನ ನಾವು ಈ ಕ್ಷೇತ್ರದಲ್ಲಿ ಗೆಲ್ಲಿಸಲೇಬೇಕು ಅಭ್ಯರ್ಥಿ ಯಾರೇ ಆದರೂ ಸಹ ಉಳಿದಂತ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಪಕ್ಷದ ಗೆಲುವಿಗಾಗಿ ಶ್ರಮಿಸಬೇಕು ಅಂತಕ್ಕಂಥ ಏಕೈಕ ಉದ್ದೇಶ ಈ ಒಂದು ಸಭೆಯ ಪ್ರಮುಖವಾದಂತ ಉದ್ದೇಶ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ಎಲ್ಲ ನಮ್ಮ ಇಡೀ ಕ್ಷೇತ್ರದ ಗ್ರಾಮ ಪಂಚಾಯಿತಿ ಮಟ್ಟದಿಂದ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮಟ್ಟದ ಎಲ್ಲ ಮುಖಂಡರು ಸಹ ಭಾಗವಹಿಸಿ ಅವರೆಲ್ಲರೂ ಸಹ ಉತ್ಸಾಹಪೂರ್ವಕವಾಗಿ ಮುಂದಿನ ಚುನಾವಣೆಯನ್ನ ಎದುರಿಸಬೇಕು ಅಂತಕ್ಕಂಥದ್ದೇ ಮುಖ್ಯವಾದಂಥ ಉದ್ದೇಶ ಇಲ್ಲಿ ಅದಕ್ಕಾಗಿನ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮತ್ತು ಅವರು ಬರ್ತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಒಂದು ಸ್ವಾಗತವನ್ನ ಇವತ್ತು ಕೋರ್ತಾ ನಮ್ಮ ಎಲ್ಲ ಮುಖಂಡರು ಸಹ ಇಲ್ಲಿ ಭಾಗವಹಿಸಲಿಕ್ಕೆ ತಾವೆಲ್ಲರೂ ಸಹ ಸಹಕಾರ ಕೊಡಬೇಕು ಮತ್ತೆ ಪತ್ರಿಕಾ ಮಾಧ್ಯಮಕ್ಕೂ ಸಹ ಈ ಜನತಾದಳದ ಒಂದು ಗೆಲುವಿನ ಸರವಾಗಿ ತಾವೆಲ್ಲರೂ ಸಹ ಸಾಧಿಸಬೇಕು ಅಂತಂದೇಳಿ ನಾನು ಈ ಮೂಲಕ ಪ್ರಾರ್ಥಿಸ್ತೇನೆ ತಮ್ಮಲ್ಲಿ ಅಂದ್ರೆ ಏನೇನು ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ ಮತ್ತೆ ಇದೇ ನಮ್ಮ ಚಂಗವರ ರೋಡಲ್ಲಿರುವ ಜಾತ್ರಿತ ಜನತಾಳ ಕಚೇರಿ ಮುಂಭಾಗದಲ್ಲಿ ಒಂದು ವೇದಿಕೆಯನ್ನು ಸಜ್ಜುಗೊಳಿಸ್ತಾ ಇದ್ದೇವೆ ಇಲ್ಲಿ COVID-19 ಇರೋದ್ರಿಂದ ಎಲ್ಲರಿಗೂ ಮಾಸ್ಕ್ ವಿತರಣೆ ಮಾಡಿ ಸ್ಯಾನಿಟೈಸರ್ ಎಲ್ಲಾನು ವ್ಯವಸ್ಥೆ ಮಾಡಲಾಗಿದೆ ಇದನ್ನ ಎಲ್ಲರೂ ಉಪಯೋಗಿಸಿಕೊಂಡು ಸರ್ಕಾರದ ಮಾರ್ಗಸೂಚಿ ಪ್ರಕಾರ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂದ್ರೆ ಈಗ ಟಿಕೆಟ್ ಕಗ್ಗಂಟು ಅಂತ ಏನಾಗಿದೆ ನಿಮ್ಮಲ್ಲಿ ಏನಾದರೂ ಪಟ್ಟಿ ಏನಾದರೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಇಂಥವ್ರಿಗೆ ಏನು
ಇಲ್ಲ ಆ ರೀತಿ ಏನಿಲ್ಲ ಪಕ್ಷ ವರಿಷ್ಠರು ಮತ್ತೆ ಮುಖಂಡರು ತೀರ್ಮಾನ ಮಾಡಿ ಜನಾಭಿಪ್ರಾಯ ಸಂಗ್ರಹಣೆ ಮಾಡಿ ಯಾರಿಗೆ ಕೊಟ್ಟರು ನಾವೆಲ್ಲ ಒಮ್ಮತದಿಂದ ಮಾಡ್ತೀನಿ ಅಂತ ನಾನು ಮನಸ್ಪೂರ್ವಕವಾಗಿ ಹೇಳ್ತೀನಿ ಇವ್ರಿಗೆ ಉಗ್ರೇಶ್ ಸರ್ ಅಭ್ಯರ್ಥಿ ಘೋಷಣೆ ಆಗ್ಬೋದು ಸರ್ ಸರ್ ನಿಮಗೆ ಈಗ ಸಭೆ ಅಂತ ಹೇಳ್ತಾ ಇದಾರಲ್ಲ ಅಭ್ಯರ್ಥಿನ ಡಿಸೈಡ್ ಮಾಡೋದಕ್ಕೆ ಅಂತ ಬರ್ತಾ ಇದಾರಾ ಇಲ್ಲ ಅಂತಂದ್ರೆ ಕಾರ್ಯಕರ್ತರು ಕಾರ್ಯಕರ್ತರು ಮತ್ತೆ ನಮ್ಮ ಮುಖಂಡರುಗಳ ಅಭಿಪ್ರಾಯ ಮತ್ತೆ ಈ ತಾಲೂಕಿನ ಜನರ ಅಭಿಪ್ರಾಯ ತಗೊಂಡು ಇವತ್ತು ಏನು ಯಾರೇ ಕ್ಯಾಂಡಿಡೇಟ್ ಆದರೂ ಅವರು ಡಿಸಿಷನ್ ಅವರು ತಾಳ್ತಾರೆ ಕೆಲಸ ಮಾಡ್ತೀವಿ ಅದರಿಂದ ಯಾವುದೇ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಒಗ್ಗಟ್ಟಾಗಿ ನಮ್ಮ ಜನತಾ ದಳದ ಅಭ್ಯರ್ಥಿ ಈ ತಾಲೂಕಲ್ಲಿ ಏನು ಗೆಲ್ಲಿಸಲೇಬೇಕು ಪಣ ತೊಟ್ಟಿದ್ದೀವಿ ಅದರಲ್ಲಿ ಎರಡೊಂದು ಯಾವುದು ನಮ್ಮಲ್ಲಿ ಭಿನ್ನಾಭಿಪ್ರಾಯ ಮಿಲಿಟರಿ ನಮ್ ಜೆ ಡಿ ಎಸ್ ಪಕ್ಷ ಅಂದ್ರೆ ಯಾವ್ದೇ ದುಡ್ಡು ಕಾಸು ಯಾವ್ದೇ ಇಲ್ಲ ಯಾವ್ದೇ ಬೇರೆ ಪಕ್ಷ ದುಡ್ಡು ಕೊಟ್ಟು ಅವ್ರಿಗೆ ಕೊಡೋದು ನಮ್ಮ ಪಕ್ಷದಲ್ಲಿ ಹಂಗಿಲ್ಲ ನೋಡಿ ಒಂದು ಪತ್ರಿಕಾ ಪ್ರಕಟಣೆ ಕರೆದಿದ್ದೀವಿ ಒಂದು ಎಷ್ಟು ಜನ ನಿಮ್ಮ ಎದುರಿಗೆ ಕಾಣುತ್ತೆ ಬರೀ ಒಂದು ಪ್ರಕಟಣೆ ಗೋಷ್ಠಿ ಕರಿತಾ ಇದ್ದೀವಿ ಬರಪ್ಪ ಅಂದ್ರೆ ಅಷ್ಟು ಜನ ಪಟ್ಟಂತ ತಾಲೂಕಿನ ಜನತೆಗಳು ಮತ್ತೆ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವ್ದೇ ರೀತಿಯ ಸಂಶಯ ಇಲ್ಲ ಮತ್ತೆ ನಮ್ಗೆ ಆತಂಕ ಇಲ್ಲ ಆ ರೀತಿಯಿಂದ ನಾವೆಲ್ಲರೂ ಒಮ್ಮತದಿಂದ ಮುಂದೋಗೋಣ ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಎರಡು ದಿನ ಲೇಟ್ ಆಗಿದೆ ಇಲ್ಲ ಅಂತ ಹೇಳಲ್ಲ ಅದನ್ನ ನಾವೆಲ್ಲ ಸರಿ ಮಾಡ್ಕೊಂಡಿದ್ವಿ ಅದೇ ರೀತಿ ಇವತ್ತು ಯಾವ ರೀತಿ ಇದೆ ಇದೇ ರೀತಿ ನಾವೆಲ್ಲ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತೀವಿ ಮುಂಚೆ ಬೆಂಗಳೂರಿಗೆ ನೀವೆಲ್ಲ ನಿಯೋಗ ಹೋಗಿದ್ರಿ ಒಂದು 500 ಜನ ಅಲ್ಲಿ ಸಭೆ ಮಾಡಿದ್ರೆ ಮುಖಂಡರು ಸಭೆ ಎಲ್ಲ ಮಾಡಿದ್ರೆ ಯಾಕೆ ಅದು ವಿಫಲ ಆಯ್ತಾ ಅದಕ್ಕೋಸ್ಕರ ಬರ್ತಾ ಇದ್ರೆ ಇಲ್ಲ ವಿಫಲ ಆಗಿಲ್ಲ ಅಲ್ಲಿ ಅಭಿಪ್ರಾಯ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಲೀಡರ್ಗಳು ನೀವು ಬನ್ನಿ ಅಂತ ಕೇಳಿದ್ರು ಕರೆಸ್ಕೊಂಡಿದ್ರು ಆ ಕಾರ್ಯಕರ್ತರನ್ನ ಅಲ್ಲಿ ಮಾತಾಡಿ ಅವ್ರ ಅಭಿಪ್ರಾಯ ಕೇಳಿದ್ರು ಒಳಗಡೆ ಅದೇ ಅದೇ ಇಂದೋರ್ ಅದೇನಂತಾರೆ ಅಂತಾರೋಗಿಕವಾಗಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದ್ರ ಬಗ್ಗೆ ಏನು ಜನಾಭಿಪ್ರಾಯನ ಹೊಂದಿ ಯಾವುದೇ ರೀತಿಯ ಪಕ್ಷ ಮತ್ತೆ ಜನಾಭಿಪ್ರಾಯ ಮತ್ತು ಪಕ್ಷ ಎರಡೂ ತೀರ್ಮಾನಗಳನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ಜವಾಬ್ದಾರಿಯನ್ನು ನಮಗೆ ವಹಿಸ್ತಾರ ಇಲ್ಲ ಅವ್ರಿಗೆ ತಗೋತಾರ ಅನ್ನೋದ್ರ ಬಗ್ಗೆ ಅವ್ರು ಕರೆದ್ರು ಆದರೆ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಪಕ್ಷಕ್ಕೆ ನೀಡಿದಾಗ ನಾವೆಲ್ಲರೂ ಸಹ ಪಕ್ಷ ನಮಗೇನು ಮಾನದಂಡ ಮತ್ತೆ ಮಾರ್ಗದರ್ಶನ ನೀಡುತ್ತೆ ಅದರ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಹಿಂದೆ ಯಾವ ಯಾರು ಹಿಂದೆ ಸರಿಯೋದಿಲ್ಲ ಅಂತಕ್ಕಂಥ ಮಾತನ್ನ ಅವತ್ತು ಹೇಳಿದ್ದೇವೆ ಕುಮಾರಣ್ಣ ಮತ್ತೆ ದೇವೇಗೌಡರು ಚಿರಾಗ್ ಬಂದು ಒಂದು ಸಭೆ ನಡೆಸಿ ಈ ಚುನಾವಣಾ ಪೂರ್ವ ಸಿದ್ಧತೆ ಬಗ್ಗೆ ನಮಗೆ ಮಾರ್ಗದರ್ಶನ ಕೊಡ್ತಾರೆ ಅಂದ್ರೆ ಇದಕ್ಕೆ ಮಹತ್ವದ ಮತ್ತು ಕಾರಣ ಏನಂತ ನಾವು ತಿಳಿದುಕೊಂಡು ಅವತ್ತೇನು 5 ಜನ ಕಳಿಸಿದಾಗ ಎಂದು ಸಂದೇಶ ರವಾನೆ ಮಾಡಿದ್ದು ಹೈಕಮಾಂಡ್ ಶಿರಾ ಜನತೆ ಯಾವುದೇ ಕಣಕ್ಕೂ ಹಣದ ವ್ಯಾಮೋಹ ಮತ್ತು ಇನ್ನೊಂದು ಹಿಂದೆ ಹೋಗದೆ ಜನತಾದಳದ ಕಾರ್ಯಕರ್ತರ ಕಟ್ಟಾಳ ಪಡೆ ಇದೆ ಆ ಪಡೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಆ ಋಣ ನಮ್ಮ ಪಕ್ಷದ ಮೇಲೆ ಮತ್ತು ನಮ್ಮ ಕುಟುಂಬದ ಮೇಲೆ ಶಿರಾ ಜನತೆ ಅಗಾಧವಾದ ಅಭಿಮಾನ ಇಟ್ಟಿದ್ದಾರೆ ಹಾಗಾಗಿ ಇಲ್ಲಿಗೆ ಬಂದು ಇಲ್ಲಿ ತೀರ್ಮಾನ ಮಾಡಿ ಕಾರ್ಯಕರ್ತರ ಸಮ್ಮುಖದಲ್ಲಿ ಕಾರ್ಯಕರ್ತರ ಅಭಿಯಾನದಲ್ಲಿ ಅವರುಗಳ ಇಚ್ಛೆಯಂತೆ ಶಿರಾ ಜನತೆಯ ಶಿರಾ ಎಲ್ಲ ನಮ್ಮ ದಳದ ಕಾರ್ಯಕರ್ತರು ಮುಖಂಡರು ಲೀಡರು ಅವರ ನಮ್ಮ ಆಸ್ತಿ ಇದ್ದಂತೆ ಅವರುಗಳ ಸಮ್ಮುಖದಲ್ಲಿ ಅವರ ವಿಶ್ವಾಸಕ್ಕೆ ತಕ್ಕಂತೆ ಆ ಒಂದು ಋಣ ತೀರಿಸಲಿಕ್ಕೆ ಇದೊಂದು ಸದಾವಕಾಶ ನಾವು ಶಿರಾ ಯಾವುದೇ ಕಣಕ್ಕೂ ನಮ್ಮ ದಳದ ಕಾರ್ಯಕರ್ತರ ಮುಖಂಡರನ್ನ ನಾವು ಸಾಧ್ಯ ಇಲ್ಲ ನಾವು ಜೊತೆಗಿರ್ತೀವಿ ಅಂತ ಸಂದೇಶ ರವಾನೆ ಮಾಡಲಿಕ್ಕೋಸ್ಕರ ಈ 30ನೇ ತಾರೀಕು ಒಂದು ನಮಗೆ ಆತ್ಮಸ್ಥೈರ್ಯವನ್ನು ತುಂಬಿ ಬೆನ್ನು ತಟ್ಟ ಒಂದು ಸಲುವಾಗಿ ಅವರಿಲ್ಲಿ ಬರ್ತಾ ಇದ್ದಾರೆ ಹೈಕಮಾಂಡ್ ಸಂದೇಶ ಕೊನೆಯ ಸಂದೇಶ ಅಂತಿಮ ಅವರೇ ಹೈಕಮಾಂಡ್ ಅವ್ರು ಏನ್ ಕೊಡ್ತಾರೆ ಅದಕ್ಕೆ ಫೈನಲ್ ಮನ್ಸ ಕೆಲಸ ಈಗ ನನ್ನ ಪ್ರಶ್ನೆ ಯಾಕೆ ಅಂದ್ರೆ ಜೆಪಿಲಿ ಎಲೆಕ್ಷನ್ ಇಡ್ತಾ ಇದ್ದೀವಿ ನೀವು ಜೆಪಿದಲ್ಲಿ ಅವಿಶ್ವಾಸ ನಿರ್ಣಯ ಮುಗಿಸಿದ್ದೀರಿ ನಮ್ಮ ತಾಲೂಕಿನವರೇ ಅಧ್ಯಕ್ಷ ಆಗಿದ್ದಾರೆ ನಮ್ಮ ತಾಲೂಕಿನ ಜೆ ಡಿ ಎಸ್ ಸದಸ್ಯರು ಅವಿಶ್ವಾಸ ನಿರ್ಣಯಕ್ಕೆ ಸಹಿ ಮಾಡಿದ್ದಾರೆ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಇಲ್ಲಿ ವೋಟ್ ಹಾಕಿ ಕೇಳ್ತೀರಿ ಜನ ಯಾವ ಇಷ್ಟ ಮೇಲೆ ನೀವು ವೋಟ್ ಹಾಕ್ಬೇಕು ತಿಂಗಳು ಮಾತಾಡಿತ್ತು ಆ ವಚನ ಪ್ರಶ್ನತೆ ಅಂತ ಹಿಂದೆ ಇತ್ತು ಅದು ಆಗದ ಬೇಡ ಅಂತ ಒಂದು ಸೂಚನೆ ಹೈಕಮಾಂಡ್ ಸಂದೇಶ ಸೂಚನೆ ಕೊಟ್ಟಿತ್ತು ಅದು ಅಲ್ಲಿ ಆಂತರಿಕವಾಗಿ ಅದು ರೆಡಿ ಮಾಡ್ತಾರೆ ನಿಮ್ಮ ಒಪ್ಪಂದ ಬರೀ ಅಧ್ಯಕ್ಷ ಮಾತ್ರ ಉಪಾಧ್ಯಕ್ಷ ಅದು ಅಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಅದು ತಗೊಳ್ತಾರೆ
ಹೈಕಮಾಂಡ್ ಹೇಳಿದ್ರೆ ಸರ್ ನಿಮ್ಗೆ ಸೈನ್ ಹಾಕಿಟ್ಟಿ ಹೌದು ಪಕ್ಷದ ಆಂತರಿಕ ವಿಷಯ ಆಂತರಿಕ ವಿಷಯ ಸರಿ ಜನರು ಹತ್ರ ಹೋಗ್ತಾ ಇದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಇದು ನಮ್ಮ ತಾಲೂಕಿಗೆ ಬಂದಿರಂತ ಮೊದಲನೇ ಕೊಡುಗೆ ನಾಮೇಲೆ ಮಾತಾಡಿದ್ರಂತೆ ನಮ್ಮ ತಾಲೂಕು ಇದು ಪ್ರಪ್ರಥಮವಾಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇರೋದಕ್ಕೆ ಅವ್ರ 5 ವರ್ಷ ಟರ್ಮ್ ಕಂಪ್ಲೀಟ್ ಮಾಡಬಹುದಾಗಿತ್ತು ನೀವೇ ಜೆ ಡಿ ಎಸ್ ಪಕ್ಷದವರು ಅವ್ರ ಅವಿಶ್ವಾಸ ನಿರ್ಣಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ಇದೆಷ್ಟು ಸರಿ ಇದು ಇದು ಮೊನ್ನೆ ಬರೇ ಶಿರಾ ತಾಲೂಕಿನ ಜಿಲ್ಲಾ ಪಂಚಾಯತ್ ಸದಸ್ಯರ ಒತ್ತಾಯ ಅಲ್ಲ ಇಡೀ ತುಮಕೂರು ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಸದಸ್ಯರ ತೀರ್ಮಾನಕ್ಕೆ ನಮ್ಮ ಶಿರಾ ತಾಲೂಕಿನ ಜಿಲ್ಲಾ ಪಂಚಾಯತ್ ಸದಸ್ಯರು ಒಮ್ಮತದಿಂದ ನಿರ್ಣಯ ತಾಯಿದ್ದಾರೆ ಈ ವಿಷಯ ನಾಳೆ ಕುಮಾರಸ್ವಾಮಿ ಹತ್ರ ಚರ್ಚೆ ಆಗಿದೆ ಅವರು ಮುಂದಿನ ದಿನಗಳಲ್ಲಿ ಕೂತು ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ ಸರ್ ಬೇರೆ ಕಡೆ ಇವತ್ತು ಎಲೆಕ್ಷನ್ ಇಲ್ಲ ಇರೋದು ಶಿರಾದಲ್ಲಿ ಇವತ್ತು ನಿಮ್ಮ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಬಿಜೆಪಿ ಜನರ ಅಭಿಪ್ರಾಯ ಇಲ್ಲಿರುವಂತ ಅಧ್ಯಕ್ಷ ನಿಲ್ಲಿಸಿ ಕಾಡುಗೊಲ್ಲರು ಒಬ್ಬರನ್ನ ಅಧ್ಯಕ್ಷ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಇದೆ ಇಲ್ಲಿ ನಮ್ಮ ಇದರಲ್ಲಿ ಕಾಡುಗೊಲ್ಲರ ಬಗ್ಗೆ ಸಿಕ್ಕಾಪಟ್ಟೆ ನಡೀತಾ ಇದೆ ಎಲ್ಲರಿಗೂ ಗೊತ್ತೈತೆ ಯಾವುದೇ ಜಾತಿನ ಹೊಡೆದಾಡಿ ಚುನಾವಣೆ ಮಾಡಬೇಕಂತ ಉದ್ದೇಶ ಇಲ್ಲ ಸರ್ ನೀವು ಹೇಳ್ತೀರಿ ಜನರ ಭಾವನೆ ಏನು ಈ ಜನಗಳು ನೀವು ಯೋಚನೆ ಮಾಡಿ ಜನರು ಯೋಚನೆ ಮಾಡಲ್ಲ ಇವತ್ತು ಏನ್ ಹೇಳ್ತಾರೆ ನಮ್ಮ ತಾಲೂಕಿನ ಜೆ ಡಿ ಎಸ್ ಅಧ್ಯಕ್ಷರಿಗೆ ಅಲ್ಲಿ ನಮ್ಮ ಇವ್ರು ಏನ್ ಮಾಡಿದ್ರೆ ನಾವ್ ಯಾಕೆ ಜೆ ಡಿ ಎಸ್ ಹೇಳಿದ ನಾನು ಇದು ಜಿಲ್ಲಾ ಮಟ್ಟದ ಎಲ್ಲಾ ಜಿಲ್ಲಾ ಪಂಚಾಯತ್ ಎಲ್ಲಾರ ಯಾರು ಕೇಳಲ್ಲ ನಾವು ಪ್ರಶ್ನೆ ಮಾಡ್ತೇವೆ ನಾನು ಈ ಪ್ರಶ್ನೆ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಪ್ರೆಸಿಡೆಂಟ್ ಆಫ್ ಜೆಪಿ ಮೆಂಬರ್ ಕೂತಿದ್ದಾರೆ ಅದರಿಂದ ನಾ ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ಅವ್ರಿಂದ ನಾ ಪ್ರಶ್ನೆನೆ ಮಾಡ್ತಿರ್ಲಿಲ್ಲ ಈಗ ನಿಮ್ಮ ಕುರ್ಚ ತಾಂಬಕ್ಕೂ ಆಗಲ್ಲ ಬಿಡ್ರಿ ಅದನ್ನ ನಾವು ಅವ್ರಿರೋದ್ರಿಂದ ನಾನು ಕ್ವಶನ್ ಮಾಡ್ತಾ ಇರೋದು ಈಗ ಇನ್ನೊಂದು ಅದ್ರ ಜೊತೆ ಇನ್ನೊಂದು ಏನು ರೂಮರ್ ಬರ್ತಾ ಇದೆ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಬಿಜೆಪಿ ಹೋಗ್ತಾವ್ರೆ ಬಿಟ್ಟು ಹೋಗ್ತಾ ಇದಾರೆ ಅದೇ ಉದ್ದೇಶಕ್ಕೆ ಇದು ಮಾಡ್ತಾ ಇದಾರೆ ಬಾಲ್ಯ ಬರ್ತಾ ಇದೆ ನಿಮ್ದು ಅಂತ ಹೇಳ್ತಾರೆ ಯಾರು ಜಿಲ್ಲಾ ಪಂಚಾಯತ್ ಯಾಕಂದ್ರೆ ಎಲ್ಲಾರು ಮಾತಾಡ್ತಾರೆ ಸರ್ ಇದು ಅಂತರಿಕ ಜಿಲ್ಲಾ ಮಟ್ಟದ್ದು ಇದು ನಮ್ಮ ತಾಲೂಕು ಮಟ್ಟದಲ್ಲಿ ಇದು ನಡೆದಿಲ್ಲ ಯಾರು ರಾಜೀನಾಮೆ ಕೊಡ್ತಾರ ಯಾರು ತಗೊಂಡಿದಾರ ನಮಗೆ ಗೊತ್ತಿಲ್ಲ ಪ್ರಭಾವ ಬೀರಲ್ಲ ಪ್ರಭಾವ ಬೀರಲ್ಲ ನಿಮ್ಮ ಪಕ್ಷದ ಮೇಲೆ ಜಿಲ್ಲಾ ಮಟ್ಟದಲ್ಲಿ ಆದ್ರೆ ಈಗ ನಡೀತಾ ಇರೋದು ಒಂದೇ ತವೇ ಚುನಾವಣೆ ಈ ಚುನಾವಣೆ ಟೈಮ್ ನಿಮ್ಗೆ ಏನಿತ್ತು ಈ ಚುನಾವಣೆ ಇವಾಗಂದ್ರೆ ನಿಮ್ಮ ಇಲ್ಲಿರುವಂತ ಸದಸ್ಯರು ಜೆ ಡಿ ಎಸ್ ಬಲಿ ಕೊಡ್ತಾವ್ರೆ ತುಮಕೂರು ಜಿಲ್ಲೆಯಲ್ಲಿ ಅದು ಸಹಿ ಹಾಕಿದ್ದು ಅದು ಹಳೆ ಕಾಪಿ ಅದು 2 ವರ್ಷಗಳ ಹಿಂದೆ ಸಹಿ ಹಾಕಿದ್ದನ್ನ ಬಿಜೆಪಿ ಸದಸ್ಯರು ಜೆ ಡಿ ಎಸ್ ಸದಸ್ಯರುಗಳು ಆಗ ಹಾಕಿದ್ದಂಥ ಕಾಪಿಯನ್ನ ಕೊಟ್ಟಿದ್ದಾರೆ ಈಗ ಚುನಾವಣೆ ಸಂದರ್ಭದಲ್ಲಿ ಅದು ಹಾಕಿದ್ದಂಥ ಕಾಪಿ ಅಲ್ಲ ಯಾಕಂತಂದ್ರೆ ಇದು ಹಿಂದೆ 30 ತಿಂಗಳು ಮಾತಾಡಿರೋದು ನಮ್ಮ ಗಮನಕ್ಕೆ ಬಂದಿಲ್ಲ ಯಾವುದೇ ರೀತಿಯಾದಂಥ ಗಮನಕ್ಕೆ ಬಂದಿಲ್ಲ ನಮ್ಮ ಹೈಕಮಾಂಡ್ ಯಾವತ್ತೂ ಹೇಳಿಲ್ಲ ನಮ್ಮ ಜಿಲ್ಲಾ ಪಂಚಾಯಿತಿಯಲ್ಲಿ ಕುಮಾರಣ್ಣ ಅವರು ಏನು ಹೇಳಿದ್ರು ಅಂದರೆ 39 ಜನ ಸದಸ್ಯರನ್ನ ಅಧ್ಯಕ್ಷರಾಗುವಂಥವ್ರು ಜೆ ಡಿ ಎಸ್ನಲ್ಲಿ ಯಾರು ಅಧ್ಯಕ್ಷರಾಗ್ತಾರೋ ಅವ್ರು ಹಂಚ್ಕೊಂಡಾಗ ನಾನು ರಾಜೀನಾಮೆ ಕೊಡು ಅಂತ ಕೇಳಿದ್ರು ನಿಜ ಅದು ಆದರೆ ನಮ್ಮ ಸದಸ್ಯರುಗಳು 39 ಯಾರು ಹಂಚ್ಕೊಂತಾರೋ ಅವ್ರು ರಾಜೀನಾಮೆ ಕೂಡ ಸಿದ್ಧ ಅದೇ ರೀತಿ ಇನ್ನೊಂದು ಹೇಳ್ತೀನಿ ಉಪಾಧ್ಯಕ್ಷರು ರಾಜೀನಾಮೆ ಕೊಟ್ಟರೆ ನಾಳೆ ಬೆಳಗ್ಗೆನೇ ಅವರು ರಾಜೀನಾಮೆ ಕೊಡು ಅಂತ ಸಿದ್ಧ ಶಿರಾ ತಾಲೂಕಿನ ಬೇವಿನಹಳ್ಳಿ ಗ್ರಾಮದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಗೆ ಆಗಮಿಸಿದ ಮಾಜಿ ಸಚಿವರಾದ ಟಿಬಿ ಜಯಚಂದ್ರ ಬಂದಿದ್ದು ಜನಸೇವೆಗೋಸ್ಕರ ನಾನು ಕಳೆದ 42 ವರ್ಷದಿಂದ ನಾನು ರಾಜಕಾರಣದಲ್ಲಿದ್ದೇನೆ ಸಕ್ರಿಯವಾದ ರಾಜಕಾರಣ ಶಾಸಕನಾಗಿ 42 ವರ್ಷ ಆಯಿತು ನಾನು ಯಾವತ್ತೂ ಯಾವ ಸಂದರ್ಭದಲ್ಲೂ ಕೂಡ ಸ್ವಾರ್ಥಕ್ಕೋಸ್ಕರ ನನ್ನ ಅಧಿಕಾರವನ್ನು ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡಲಿಲ್ಲ ನಾನು ಇಲ್ಲಿ ಒಂದು ಜ್ವಲಂತವಾಗಿರ್ತಕ್ಕಂಥ ಸಮಸ್ಯೆ ಶಿರ ಒಂದು ಭಾಗ ಆಗಿತ್ತು ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ತಾಲೂಕಾಗಿತ್ತು
ಇಲ್ಲಿ ಎಲ್ಲಿ ನೋಡಿದ್ರು ಕೂಡ ಕುಡಿಯೋದಕ್ಕೆ ನೀರಿಲ್ಲ, ಆಹಾಕಾರ. ಕುಡಿಯೋ ನೀರನ್ನ ನಾನು ಮೊದಲು ಶಾಸಕನಾದಾಗ ಬರಬೇಕಾದಾಗ ಬೆಂಗಳೂರಿನಲ್ಲಿ ಒಂದು ಬಾಟ್ಲಿ ಹಿಡ್ಕೊಂಡು ಬರ್ತಾ ಇದ್ದೆ. ನನಗೆ ಚೀಫ್ ಇಂಜಿನಿಯರ್ ಒಬ್ರು ಹೇಳಿದ್ರು, ಸರ್ ಅಪ್ಪಿ ತಪ್ಪಿನ ಸಹಿತ ಸ್ಥಿರದಲ್ಲಿ ನೀರು ಕುಡಿಬೇಡಿ. ಏನಪ್ಪ ಮಾಡೋದು, ಸ್ಥಿರದಲ್ಲಿ ನೀರು ಕುಡಿಬೇಡಿ ಅಂತಂದ್ರೆ ಇಲ್ಲಿ ಜನ ಹೆಂಗ್ ಬದುಕಿದ್ದಾರೆ ಅಂತೇಳಿ. ನನಗೊಂದ್ಸರಿ ರಂಗನಾಥಪ್ಪನವರು ಶಾಸಕರಾಗಿದ್ದರು, ಶಾಸಕರಾಗಿ ನಮ್ಮ ಮುಂಚೆನೆ ನಾನು ಐ ಬಿ ಹೋದಾಗ ಯಾಕೆ ರಂಗನಾಥಪ್ಪನವರು ಈ ಥರ ಹೇಳ್ತಾ ಇದ್ದಾರೆ ಅಂತ. ಐ ಬಿನಲ್ಲಿ ನೀರು ಕಿಟ್ಟ ಕಟ್ಟಿದ್ದನ್ನು ತಗೊಂಡ್ಬಂದು ತೋರಿಸ್ರು ನನಗೆ. ನಾನು ಇನ್ನೂ ತಗೊಂಡೋಗಿ ಮನೆಗೆ ಇಟ್ಕೊಂಡಿದ್ದೆ ಅದನ್ನ, ಎಷ್ಟಿರಲಿಲ್ಲ. ಕುಡಿಯೋದಕ್ಕೂ ನೀರು ಯೋಗ್ಯತೆ ಇಲ್ಲದೆ ಇರತಕ್ಕಂಥ ಮಟ್ಟಕ್ಕೆ ಇವತ್ತು ಸ್ಥಿರ ಇತ್ತು. ನಾನು ಆ ಕ್ಷೇತ್ರದ ಸಿರ ಕ್ಷೇತ್ರದ ಶಾಸಕನಾಗಿರಲಿಲ್ಲ, ಕಳ್ಳಂಬಳ್ಳ ಕ್ಷೇತ್ರಕ್ಕೆ ನಾನು ಸೀಮಿತವಾಗಿ ಕಳ್ಳಂಬಳ್ಳಕ್ಕೆ ನೀರು ತರಿಸುವಂಥ ಕೆಲಸವನ್ನು ಮಾಡಿದೆ. ಹೇಮಾವತಿ ನೀರು ತರಬೇಕು ಅಂತ ಹೋರಾಟ ಮಾಡಿದೆ. ಆ ನೀರು ಕೊಡಬಾರ್ದು ಅಂತೇಳಿ ಹೋರಾಟ ಮಾಡಿದಂಥ ಪುಣ್ಯಾತ್ಮರುಗಳು, ಬಿ ಜೆ ಪಿ ನಾಯಕರುಗಳು ಇವತ್ತು ಚುನಾವಣೆ ಕಣದಲ್ಲಿ ಬಂದು ನಾವು ನೀರು ಹರಿಸ್ತೀವಿ ಅಂತ ಹೇಳ್ತಾವೆ. ಏನಾದ್ರೂ ನೈತಿಕತೆ ಅಂತ ಅನ್ನೋದಿದ್ರೆ ಶಿರಾ ಕ್ಷೇತ್ರದ ಜನರ ಕ್ಷಮಾಪಣೆಯನ್ನು ಕೇಳಿ ಕಾಲಿಡಬೇಕಾಗಿತ್ತು. ಅವ್ರಿಗೆ ಯಾವ ನೈತಿಕತೆ ಇದೆ? ನೀವು ನೀರು ಕೊಡಕ್ ಆಗೋದಿಲ್ಲ ಅಂತೇಳಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು. ನಾನು ಶಾಸಕರಾಗಿದ್ದು ಏನಾದ್ರೂ ಹೈಕೋರ್ಟ್ನಲ್ಲಿ ತಪ್ಪಾಗ್ಬಿಟ್ಟದ್ದು ಅಂತ ಹೇಳಿ ನಾನು ಲಾಯರ್ ಆಗಿ ಲಾಯರ್ ಕೆಲಸ ಬಿಟ್ಟು ಬಹಳ ದಿವಸ ಆಗಿತ್ತು. ಹೈಕೋರ್ಟ್ಗೆ ನಾನು ಗೌರವ ಹಾಕೊಂಡು ನಾನು ಹೋಗಿ ಹೈಕೋರ್ಟ್ಗೆ ಹೋಗಿ ಆಯ್ಕೆ ಮಾಡಿದೆ. ಹೈಕೋರ್ಟ್ನಲ್ಲಿ ತೀರ್ಪು ಬಂತು ಏನಂತ ಅಂದ್ರೆ, ಮದ್ಲೂರು ಕೆರೆಗೆ ಆಗ್ಲಿ ಹೇಮಾವತಿ ನೀರನ್ನ ತಗೊಂಡೋಗ್ತಾ ಇರ್ತಕ್ಕಂತ ಸಿರಕ್ಕೆ ಕುಡಿಯುವ ನೀರಿಗೋಸ್ಕರ ಅದು ರಾಷ್ಟ್ರೀಯ ಜಲನೀತಿಯ ಪ್ರಕಾರ ಅದು ಒಪ್ಪುತ್ತದೆ, ಕೊಡಕ್ಕೆ ಅದು ತಪ್ಪೇನಿಲ್ಲ ಅವ್ರು ಕೇಳಿರೋದ್ರಲ್ಲಿ ಅಂತೇಳಿ ಹೈಕೋರ್ಟ್ ಜಡ್ಜ್ಮೆಂಟ್ ಆಯ್ತು. ನಾನು ಇವತ್ತು ಚುನಾವಣೆ ಉಪಚುನಾವಣೆ ನಾನೇ ಬಯಸಿದ್ದಲ್ಲ. ನಾನು ಹೋದ ಸರಿ ಚುನಾವಣೆಯಲ್ಲಿ ನಿಂತು ಸೋತಿದ್ದೆ. ನಾವ್ಯಾರು ಬಯಸಿರಲಿಲ್ಲ ಚುನಾವಣೆ ಬರುತ್ತೆ ಅಂತೇಳಿ. ಅಕಾಲಿಕವಾಗಿ ಸತ್ಯನಾರಾಯಣ ಅವರು ತೀರ್ಕೊಂಡಿದ್ದರಿಂದ ಇವತ್ತು ಚುನಾವಣೆ ಬಂದಿದೆ. ಇವತ್ತು ಈ ಚುನಾವಣೆಯಲ್ಲಿ ಎಲ್ಲ ಪಕ್ಷದವರು ಬರ್ತಾರೆ, ಬಿಜೆಪಿ ಬರ್ತಾರೆ, JDS ಬರ್ತಾರೆ, ಕಾಂಗ್ರೆಸ್ ಬರ್ತಾರೆ. ಅದ್ರಲ್ಲಿ ಯಾರಿಗೆ ಓಟ್ ಕೊಡ್ಬೇಕು ಅನ್ನತಕ್ಕಂಥ ನಿರ್ಧಾರ ಮಾಡ್ತಕ್ಕಂಥದ್ದು ಮತದಾರ. ನಿಮ್ಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ ಸಿರಾ ತಾಲೂಕಿನ ಅಭಿವೃದ್ಧಿ. ಸಿರಾ ತಾಲೂಕಿನ ಅಭಿವೃದ್ಧಿ ಅಂತಂದ್ರೆ ನಾನು ಸಚಿವನಾದಂತ ಸಂದರ್ಭದಲ್ಲಿ ನಾನು 2,500 ಕೋಟಿ ಹಣವನ್ನು ತಂದು ಇವತ್ತು ಕ್ಷೇತ್ರ ಕೊಡುವಂತ ಕೆಲಸವನ್ನು ಮಾಡಿದೆ. 2,500 ಕೋಟಿನಲ್ಲಿ ನಾನು ಹೇಳ್ತೇನೆ, ಇನ್ನೂ ಏನಾದ್ರು ಖರ್ಚು ಮಾಡಿದ್ರೆ ಒಂದು 500,000 ಕೋಟಿ ಖರ್ಚು, 500,000 ಕೋಟಿ ಖರ್ಚು ಮಾಡೋದು ಕಷ್ಟ. ಇನ್ನೂ 1,500 ಕೋಟಿ ಖರ್ಚು ಮಾಡ್ತಾ ಇದ್ದೆ. ಅದೆಲ್ಲದೂ ಕೂಡ ಕಾಮಗಾರಿ ಮುಗಿದ್ರೆ ನಿಮ್ಗೆ ಸ್ಥಿರ ಹೆಂಗ್ ಕಾಣುತ್ತೆ ಗೊತ್ತೇನು? ತುಮಕೂರು ಮೀರಿಸುತ್ತೆ, ಸ್ಥಿರ ಜಿಲ್ಲೆ ಆಗ್ತಕ್ಕಂಥ ಯೋಗ್ಯತೆ ಪಡೀತದೆ. ನನಗೆ ಗೊತ್ತಿದೆ ಏನ್ ಮಾಡ್ಬೇಕು ಅಂತ. ಬರೀ ಜಿಲ್ಲೆ ಮಾಡ್ತೀನಿ ಅಂತ ಹೇಳಿಕೆ ಕೊಡೋಣಲ್ಲ ನಾನು. ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಆಧಾರ ಸ್ತಂಭಗಳೇನಿದೆ, ಮೂಲ ಸೌಕರ್ಯಗಳನ್ನ ಕೊಟ್ಟು ಮುಂದೇನ್ ಮಾಡ್ತಾರಪ್ಪ ಅಂತ ಹೇಳಿ ಕೇಳುವಂಥವ್ ನಾನು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಈ ಸುಳ್ಳಿನ ಕಥೆಯನ್ನ ಕಟ್ಟಕ್ಕೆ ಬರ್ತಿದ್ದಾರೆ. ನನಗೊಂದು ಎಲ್ಲ ಊರಿಗೂ ಹೋದಾಗ ನಮಗೆ ಎದುರಾಗ್ತಾ ಇರತಕ್ಕಂಥ ಒಂದು ವಿಚಾರ ಅಂತ ಹೇಳಿದ್ರೆ, ಕುಂಡ್ರು ಕುಂಟ್ರು ಇದುವೇರು ಸರ್, 10 ತಿಂಗಳಿಂದ ದುಡ್ಡು ಬಂದಿಲ್ಲ ನಮಗೆ, 9 ತಿಂಗಳಿಂದ ದುಡ್ಡು ಬಂದಿಲ್ಲ ನಮಗೆ ಅಂತಾರೆ. ನಾನು ವಿಧವೆಯವರು ಕೊಡೋದಕ್ಕೆ 600 ರೂಪಾಯಿ 1,000 ರೂಪಾಯಿ ಕೊಡೋದಕ್ಕೆ ಯೋಗ್ಯತೆ ಇಲ್ಲದಂತ ಸರ್ಕಾರ ಇವತ್ತು ಸಿರಕ್ಕೆ 1,000 ಕೋಟಿ ಕೊಡ್ತಾರ.
ನಾನು ಶಾಸಕರಾಗಿದ್ದಾಗ ಈ ವಿಧಾನಸಭೆ ಕೂತು ಆಡಳಿತ ಮಾಡೋರು ಯಾರು ಇರಲಿಲ್ಲ. ಅವರೆಲ್ಲರಿಗಿಂತ ನಾನು ಹಿರಿಯನು. ನಾನು ಅವತ್ತಿಂದ ಇವತ್ತೊಳಗೆ ರಾಜಕಾರಣ ನೋಡ್ಕೊಂಬಂದಿದ್ದೀನಿ. ಈ ತರ ಸುಳ್ಳು ಮಾತುಗಳನ್ನ ಹೇಳೋದಕ್ಕೆ ಸಿರಾದವ್ರೆ ಮೂರು ಅಂತ ತಿಳ್ಕೊಬೇಡಿ. ನನಗೆ ಊರೂರಿಗೆ ಹೋಗಿ ಮನೆ ಪಟ್ಟಿ ಮಾಡ್ತಾವ್ರೆ. ನಾನು ನಮ್ಮ ಈಗ ಒಬ್ಬ ಹುಡುಗ ಮದ್ರಾಸಲ್ಲಿದ್ದಾನೆ, ಅವನೊಂದು ವಾಟ್ಸಪ್ ಮಾಡ್ದ ನನಗೀಗ, ನೋಡಿ ನಮ್ಮೂರಿಗೆ ಬಂದು ಇಷ್ಟು ಮನೆ ಕೊಡ್ತೀವಿ ಅಂತೇಳಿ ಒಂದು ವಾಟ್ಸಪ್ ಕೊಟ್ಟಿದ್ದಾರೆ, ಪಟ್ಟಿ ಮಾಡಿದ್ದಾರೆ. ಒಂದು ತಿಳ್ಕೊಂಡ್ರೆ ಈ ಬಿ ಜೆ ಪಿಯವ್ರಿಗೆ ಹೇಳ್ತೀನಿ, ನನ್ನ ಅಧಿಕಾರದ ಅವಧಿನಲ್ಲಿ 21,300 ಮನೆಗಳನ್ನ ತರುವಂತ ಕೆಲಸವನ್ನು ಮಾಡಿದೆ ನಾವು. ಅದರಲ್ಲಿ 18,000 ಮನೆಗಳು ಮುಗಿದಿದ್ದಾವೆ, ಇನ್ನೂ 3,000 ಮನೆಗಳಿಗೆ ಕೊನೆ ಮಂಜೂರಾಗೋಕೆ ಇನ್ನೂ ಒಂದೊಂದು ಬಿಲ್ ಕೊಟ್ಟಿದ್ದಾರೆ, ಎರಡೆರಡು ಬಿಲ್ ಕೊಟ್ಟವ್ರೆ, ಇನ್ನೊಂದು ಮುಂದೆ ಏನೂ ಆಗಿಲ್ಲ. ಅವು ಮಳೆ ಬಿದ್ದು ಹೋಗ್ತಾ ಇದ್ದಾರೆ. ಇನ್ನೂ 8.5 ಕೋಟಿ ಕೊಟ್ಟರೇ ಅದು ಮುಗಿಯೋದು. 8.5 ಕೋಟಿ ಹಳೆ ಬಾಕಿನ ಕೊಡೋಕ್ಕಾಗದೇ ಇರೋಂಥ ಈ ಸರ್ಕಾರ ಹೊಸ್ದಾಗಿ ಮಂಜೂರು ಮಾಡ್ತೀವಿ ಮನೇನ ಸಿರಾಕ್ಕೆ ಉಪಚುನಾವಣೆ ಇರೋ ಕಾರಣಕ್ಕೆ ಅಂತ ಹೇಳಿದ್ರೆ ಏನು ಇದೇನು ನೀವೇನ್ ಸಿರಾದರೆ ದಂಡರು ತಿಳ್ಕೊಂಡಿದ್ದೀರಾ? ಇದೊಂದು ಒಂದು ಪಾಲಿಸಿ, ಮನೆ ಕೊಡಬೇಕು ಅಂತಂದ್ರೆ ಸಿರಾ ಒಂದಕ್ಕೆ ಕೊಡಕ್ಕೆ ಬರೋದಿಲ್ಲ, ಇಡೀ ರಾಜ್ಯದ ಕ್ಷೇತ್ರಕ್ಕೆ ಕೊಡಬೇಕಾಗತ್ತೆ, ರಾಜ್ಯಕ್ಕೆ ಕೊಡಬೇಕಾಗತ್ತೆ. ಅದಕ್ಕೆ ಎಲ್ಲಿ ಹಣ ಅನ್ನೋದು ನೋಡಿ ಒದಗಿಸ್ಬೇಕಾಗತ್ತೆ. ಸುಮ್ಮನೆ ನಾವು ಮಂತ್ರಿಯಾಗಿ ಅರ್ಜಿ ಬರೆದಾಗ ಕಡ್ಕೊ ಒಂದು ಆರ್ಡರ್ ಇಷ್ಟು ಆಗ್ಬಿಡುತ್ತೆ, ಅದು ಆಗೋದಿಲ್ಲ. ಹಣಕಾಸು ಇಲಾಖೆ ಒಂದು ಏನೊಂದು ತೀರ್ಮಾನ ಮಾಡಿದೆ ಅಂದರೆ ಏನೇ ಕೆಲಸ ಮಾಡಬೇಕಾದ್ರೂ ಹಣಕಾಸಿನ ಒಪ್ಪಿಗೆಯಿಂದಲೇ ಯಾವ ಕೆಲಸನೂ ಮಾಡಬಾರ್ದು, ಮಾಡಿದ್ರೆ ಅದಕ್ಕೆ ದುಡ್ಡು ಕೊಡಲ್ಲ ಅಂತೇಳಿ ಒಂದು ಆದೇಶ ಮಾಡಿದ್ದಾರೆ. ಆ ಆದೇಶ ಮಾಡಿ ಅಲ್ಲಿ 6 ತಿಂಗಳಾಯ್ತು ನೋಡಿದೆ, ಆದೇಶ ಇವತ್ತು ಜಾರಿಯಲ್ಲಿದೆ. ಅಂದ್ರೆ ಹಣಕಾಸು ಇಲಾಖೆ ದುಡ್ಡು ಕೊಡಲ್ಲ ಅಂತ ಹೇಳಿದ್ರೆ ಇವನ್ ಮನೆ ಮಂಜೂರು ಮಾಡ್ತೀವಿ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗಲ್ವಾ? ಈ ತರ ಸುಳ್ಳನ್ನ ನಂಬ್ತಾರ? ಯಾರು ನಂಬಕ್ಕೋಬೇಡಿ. ನನಗೆ ಗೊತ್ತಿದೆ ಇವತ್ತು ಬಿಜೆಪಿ ಇರ್ತದೆ, ಜನತಾ ದಳ ಬಿಜೆಪಿ ಗೆಲ್ಸಿ ಅಂತ ಬರ್ತಾರೆ. ಏ ಯಡಿಯೂರಪ್ಪ, ನಮ್ಮವ್ರನ್ನೆಲ್ಲ 16 ಜನ 17 ಜನ ಹೊತ್ಕೊಂಡೋಗಿ ಅವ್ರನ್ನೆಲ್ಲ ಒಡಗೂಡಿ ಸರ್ಕಾರ ಮಾಡಿದ್ದ, ಸರ್ಕಾರ ನಡೆಸ್ತಾ ಇದ್ದಾರೆ. ಅವರಿಗೆ ನೈತಿಕತೆ ಏನಿದೆ? ಜನ ಅವರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ. ವಾಮ ಮಾರ್ಗದಲ್ಲಿ ಅಕ್ರಮವಾಗಿ ಹಣದ ಪ್ರಭಾವದಿಂದ ಇವತ್ತು ಸರ್ಕಾರ ಮಾಡಿದ್ದಾರೆ. ಆಯ್ತು, ಸರ್ಕಾರ ಮಾಡ್ಕೊಂಡಿದ್ರಪ್ಪ, ಸರ್ಕಾರ ಮಾಡಿದ್ದಾದ್ಮೇಲೆ ನೀವು ಮಾಡ್ತಿರೋದೇನೀಗ? ದುಡ್ಡು ಒಳಗೆ ಬಿಟ್ಟು ಬೇರೆ ಏನಾರ ಮಾಡ್ತಾ ಇದ್ದೀರಾ ಅಂತಂದ್ರೆ ಏನು ಮಾಡ್ತೀವಿ? ಹೇಳ್ತಿರೋದೆಲ್ಲ ಸುಳ್ಳು. ನಾನೀಗ ಬರ್ಬೇಕಾದಾಗ ರೈತ ಸಂಘದ ನಿನ್ನೆ ವಿಧಾನಸಭೆನಲ್ಲಿ ರೈತ ಪರವಾಗಿರ್ತಕ್ಕಂತ ಕಾಯ್ದೆ, APMC ಕಾಯ್ದೆ ಮತ್ತು ಭೂಮಿಯನ್ನ ಕೊಟ್ಕೊಳ್ಳೋದಕ್ಕೆ ಒಂದು ಕಾಯ್ದೆ, ಎರಡು ಕಾಯ್ದೆಯನ್ನ ಜಾರಿ ಮಾಡೋದಕ್ಕೆ ತೀರ್ಮಾನ ಮಾಡಿದ್ರು ವಿಧಾನಸಭೆನಲ್ಲಿ, ಪಾರ್ಲಿಮೆಂಟ್ ಅಲ್ಲಿ ತೀರ್ಮಾನ ಮಾಡಿದ್ರು. ಒಂದು ಮಾತ್ರ ಹೇಳ್ತಿರ್ತಕ್ಕಳಿ, ಮುಂದಿನ ರಾಜಕಾರಣದಲ್ಲಿ ಏನಾದರೂ ಕೂಡ ಈ ಕಾನೂನುಗಳು ಜಾರಿ ಬಂದರೆ ರೈತರಾಗಿರ್ತಕ್ಕಂಥವರೆಲ್ಲರೂ ಕೂಡ ಕೂಲಿ ಕೆಲಸ ಮಾಡಬೇಕಾಗ್ತದೆ, ರೈತರಾರು ಉಳಿಯಲ್ಲಿ. ಇವತ್ತು ಸಿರಾದಲ್ಲಿ ಒಬ್ಬ ತಲೆಗೆ 8 ಎಕರೆ ಇದೆ ಅಂತಂದ್ರೆ ತಲೆಗೆ 2 ಎಕರೆ ಮಾತ್ರ ಇರೋದು ಸಿರಾದಲ್ಲಿ. ಇವತ್ತು ಭೂಮಿ ಕುಂಟ್ಕೊಳಕ್ಕೆ ಪರ್ಮಿಷನ್ ಕೊಟ್ಬಿಟ್ಟವ್ರೆ ಏನಂತ ಅಂದ್ರೆ, ನೀವು ಎಷ್ಟು ಬೇಕಾದ್ರೂ ಕೊಂಡ್ಕೊಳ್ಳಿ, ಎಷ್ಟು ಬೇಕಾದ್ರೂ ಕೊಂಡ್ಕೊಳ್ಳಿ. ಅಂದ್ರೆ ಒಬ್ಬ ವ್ಯಕ್ತಿ 240 ಎಕರೆವರೆಗೂ ಭೂಮಿ ಕೊಡ್ಬೋದು. ಎಲ್ಲರ ಮುಟ್ಟೇನ್ರಿ ಕಾನೂನು? ನಾನು ಈ ಕಾನೂನನ್ನ ತರ್ಕೊಡ್ದು ಅಂತೇಳಿ ತೀರ್ಮಾನ ಮಾಡಿದೆ. ಇವೆಲ್ಲ ಬಂದಾಗ ಏನಾಗುತ್ತೆ, ಶ್ರೀಮಂತರು ಒಬ್ಬರೇ ಅಲ್ಲ, ಬೆಂಗಳೂರಿನಲ್ಲಿ ನಿಮಗೆ ಗೊತ್ತಿರಬೇಕು, ಗೌಡಗೆರೆಗೆ ಈ ಕಡೆಗೆಲ್ಲ ಇತ್ತೀಚೆಗೆ ಬೆಂಗಳೂರಿಂದ ಕಾರ್ಗಳು ಜಮೀನು ಹುಡುಕಿಕೊಂಡು ಬರಕ್ ಶುರುವಾಗಿಲ್ವಾ? ಯಾಕೆ ಅಂದ್ರೆ ಈ ಬಿಜೆಪಿ ಸರ್ಕಾರದವ್ರು ಮಾಡಿದಂತ ಕಾನೂನಿಂದಾಗಿ, ದೇವರಾಜಸ್ಸಿಂದ ಹಿಡಿದು ನನ್ನ ಕಾಲದವರು ಕೂಡ ಆ ಕಾನೂನು ಅಲ್ಲಾಡ್ಸಕ್ಕಾಗಿರ್ಲಿಲ್ಲ. ಈ ಪುಣ್ಯಾತ್ಮರು ಬಂದು 1 ವರ್ಷ ಆಯ್ತು ಕಾನೂನು ತೆಗೆದು ಹಾಕಿದ್ರು. ನಾನು ಒಂದು ತಿಳ್ಕೊಳ್ಳಿ ಹೇಳ್ತೀನಿ, ಒಂದೇ ಒಂದು ಹೆಚ್ಚು ಕಮ್ಮಿ ಆಗ್ಬೋದು. ಸುಮಾರು
ಪಕ್ಷ ಅಂತ ಇಲ್ಲಿವರೆಗೂ ಕೂಡ ಈ ಜಮೀನ ದರೋಡೆ ಮಾಡ್ತಕ್ಕಂಥ ಜನ ಇದ್ದಾರೆ, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು ಇದ್ದಾರೆ, ಸೈಟ್ ಮಾಡ್ತಕ್ಕಂಥವ್ರು ಇದ್ದಾರೆ, ಕೈಗಾರಿಕೆ ಮಾಡ್ತಕ್ಕಂಥವ್ರು ಇದ್ದಾರೆ. ಅವರು ಅಕ್ರಮವಾಗಿ ರೈತರಿಂದ ಕೊಂಡ್ಕೊಂಡಿದ್ದ ಜಮೀನ ಕಾನೂನು ಪ್ರಕಾರ ವಾಪಸ್ಸು ಸರ್ಕಾರ ಕೊಡಬೇಕಾಗಿತ್ತು. ಅದೆಷ್ಟು ಇರ್ಬೋದು ಅಂತಂದ್ರೆ ಸರಿ ಸುಮಾರು ಒಂದು 10-15 ಎಕರೆ ವಾಪಸ್ ಕೊಡಬೇಕಾಗಿತ್ತು. ಅದು ಬೆಲೆ ಎಷ್ಟು ಅಂತ ಹೇಳಿದ್ರೆ ಬೆಂಗಳೂರು ಹತ್ರ ಇರ್ತಾರ, ಬೆಂಗಳೂರು ಹತ್ರ ಒಂದು ಎಕರೆ ಬೆಲೆ ಬೆಂಗಳೂರಿನಲ್ಲಿ 10 crore 15,000 ಎಕರೆ ಅಂತ ಹೇಳಿದ್ರೆ 1.5 lakh crore 1.5 lakh crore ನಾವು ವಾಪಸ್ ಅವರಿಗೆ ಕೊಡುವಂತ ತೀರ್ಮಾನ ಮಾಡಿದ್ರಲ್ಲ ಬಿಜೆಪಿಯವರು, ಅದಕ್ಕೆ ರೈತ ಸಂಘದವ್ರು ಇವತ್ತು ದರ್ದಿ ಮಾಡಿದ್ರು, ನಾವು ಕೂಡ ಜೊತೆಲಿ ಹೋಗಿದ್ವಿ. ಏನ್ ಪುಕ್ಸಟ್ಟೆ ಮಾಡಿದ್ರ, ಸುಮ್ಸುಮ್ನೆ ಮಾಡಿದ್ರ? 1.5 lakh crore ಭೂಮಿಯನ್ನ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಜಮೀನ್ದಾರರುಗಳಿಗೆ ಕೊಟ್ಟಾಗ ಇವರು 8% ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಆಗಲ್ಲ ಎಲ್ಲರೂ. ಇವರು ಅಧಿಕಾರ ಮಾಡಿದ್ವಿ, ಇದಕ್ಕೆ MLA ಕೊಂಡ್ಕೊಂಡಿದ್ವಿ. ಇದಕ್ಕೆ ಇಂಥ ಕೆಲಸವನ್ನ ನಾನು ಹೇಳ್ತೇನೆ, ಯಾವುದೇ ಇಂಥ ಇಷ್ಟ ಕೆಲಸ ಮಾಡ್ತಕ್ಕಂಥ ಸರ್ಕಾರಗಳು ಮುಂದೆ ಉಳಿಬಾರದು. ವಿರೋಧ ಪಕ್ಷದ ನಾಯಕ, ವಿರೋಧ ಪಕ್ಷದ ಸ್ಥಾನದಲ್ಲಿ ನಾನು ನಿಂತಿದ್ದೇನೆ. ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿಗಳಾಗಿ ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟರು. ಸಿದ್ದರಾಮಯ್ಯನವರು ಇವತ್ತು ವಿರೋಧ ಪಕ್ಷ ನಾಯಕರಾಗಿದ್ದಾರೆ. ಬಹುಶಃ ಅವರು ವಿರೋಧ ಪಕ್ಷ ನಾಯಕರಾಗಿರೋ ಕಾರಣಕ್ಕೇನೆ ಇವತ್ತು ಅಲ್ಪ ಸ್ವಲ್ಪ ನಮ್ಮ ಹಳೆ ಪ್ರೋಗ್ರಾಮ್ಗಳು ನಡೀತಾ ಇರೋದಿಲ್ಲ ಅಂದ್ರೆ ಅವ್ರು ನಿಂತು ಹೋಗ್ತೀವಿ. ನಾನು ಬರ್ಕೊಡ್ತೀನಿ ಚಾಪಾಗದಲ್ಲಿ ಇವತ್ತು ಮಾಡಿರ್ತಕ್ಕಂಥ ಪಾರ್ಲಿಮೆಂಟ್ ಅಲ್ಲಿ ಮಾಡಿರ್ತಕ್ಕಂಥ ಕಾನೂನು APMC ಕಾಯ್ದೆಗೆ ಸೊನ್ನೆ ಸುತ್ತುವಂತ ಕೆಲಸ ಅವ್ರು ಮಾಡಿ ಕಾಸ್ಕಿರು ಕೊಡೋದು ಅಂತ ಮಾಡಿದಾರಲ್ಲ, ಇನ್ನ ಭಿಕ್ಷೆ ಎತ್ತುವಂತ ಪರಿಸ್ಥಿತಿ ಬರ್ತದೆ. ರೈತರು ಬೆಳೆದಿದ್ದನ್ನ ಮಾರಕಾಲದಲ್ಲೇ ಮೈ ಮೇಲೆ ಹೇಳ್ಕೊಂಡು ಬೆಂಕಿ ಇಟ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ಇದು ಶ್ರೀಮಂತರಿಗೆ, ಶ್ರೀಮಂತ ಕೈ ಕೊಡ್ತಾ ಇದ್ದಾರೆ. APMC ಮಾರ್ಕೆಟ್ ಇಲ್ಲಿ ಶಶಿಧರ್ಗಳು ಕೂತಾನೆ, ಸತ್ಯನಾರಾಯಣ ಕೂತಾರೆ. ನೀವೆಲ್ಲರೂ ಆಯ್ಕೆ ಮಾಡಿದ್ರೆ ಅವ್ರು ಮೆಂಬರ್ಗಳಾಗಿದ್ರು, ಅಧ್ಯಕ್ಷರಾಗಿದ್ರು, ಅಲ್ಲಿ ಯಾರಾದ್ರೂ ರೈತರು ಬಂದು ಮಾರಿದ್ರೆ ಎಷ್ಟಕ್ಕೆ ಮಾರಿದ್ರು ಕೂಡ ದುಡ್ಡು ಬರೋದು ಗ್ಯಾರಂಟಿ. ಈಗ ಹಂಗಲ್ಲ, ನೀವು APMC ಮಾರ್ಕೆಟ್ ಹೋಗ್ಲೇಬೇಕಾಗಿಲ್ಲ, ನಿಮ್ ನಿಮ್ ಮನೆ ಮಗಳಿಗೆ ಯಾವನ ಮತ್ತೆ ಕೊಟ್ಕೊಂಡು ಹೋಗ್ತಾರೆ. ದುಡ್ಡು ಕೊಟ್ಟ ಇಲ್ಲ ಜಮೀನು ನಿಮ್ಮ ಆಸ್ತಿ ಇವ್ರು ತಗೊಂಡು ಹೋಗ್ತಾರೆ. ನೀವು ರಾಗಿ ಬೆಳಿತಾರೋ ಏನ್ ಬೆಳಿತಾರೋ ಕಡಲೆಕಾಯಿ ಬೆಳಿತಾರೋ, ಮನೆ ಮೇಲೆ ಇಟ್ಕೊಳಕ್ ಜಾಗ ಇರಲ್ಲ. ಚಿಕ್ಕ ಚಿಕ್ಕ ಮನೆಗಳು ಯಾರು ಬಂದ್ರು ಅಂತ ಕೊಡ್ತೀರಿ, ಕೊಟ್ಟಮೇಲೆ ದುಡ್ಡಿಗೆ ಅವರಿಂದ ನೇರ್ಬೇಕಾದ್ರೆ ರೈತರು ಒಂದಲ್ಲ ನೂರಾರು ಕಷ್ಟಗಳನ್ನ ಅನುಭವಿಸುವಂತ ಪರಿಸ್ಥಿತಿ ಬರ್ತದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, BJP ಸರ್ಕಾರ ಅಧಿಕಾರದ ಗದ್ದುಗೆಯಿಂದ ಇಳಿಬೇಕು. ಇಳಿಬೇಕು ಅಂತಂದ್ರೆ ಹೆಂಗೆ ಅಂತಂದ್ರೆ ಚುನಾವಣೆ ಮುಗಿಯೋದಕ್ಕೆ 2 ವರ್ಷ, ಚುನಾವಣೆ ಅಂದ 2 ವರ್ಷ. ನಾನು ನಿಮ್ಗೆ ವಚನ ಕೊಡ್ತೇನೆ, ನನ್ನ ಕಾಲದಲ್ಲಿ ಯಾವ್ಯಾವ ಕಾಮಗಾರಿಗಳು ಪ್ರಾರಂಭ ಆಗಿದವೋ, ನನ್ನ ಕಾಲದಲ್ಲಿ ಶುರುವಾಗಿರ್ತಕ್ಕಂಥ 121 ಬ್ಯಾರೇಜ್ಗಳು ಆರ್ಯವೈಶ್ಯ ಸಮಾಜದ ವೃದ್ಧರಿಗೆ ಮಾಸಿಕ ಆರ್ಥಿಕ ನೆರವು. ಆತ್ಮೀಯ ವೀಕ್ಷಕರು, ಇವತ್ತು ಆರ್ಯವೈಶ್ಯ ಮಂಡಳಿ ವತಿಯಿಂದ ವೃದ್ಧಾಪ್ಯ ವೇತನ ಅಂದರೆ ಅವರ ಸಹಭಾಗಿತ್ವದಲ್ಲಿ ಇವತ್ತು ಸಂಧ್ಯಾ ಸುರಕ್ಷಾ, ಅವ್ರ ಸಮುದಾಯದ ವಯಸ್ಸಾದವರಿಗೆ ಮತ್ತು ಬಡವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ, ಅಂದರೆ ಸರ್ಕಾರ ಕೊಡೋದಲ್ಲ ಅವ್ರ ಸಂಘನೇ ಕೊಡುವಂಥ ಯೋಜನೆಯಲ್ಲಿ ಇವತ್ತು ಪಟ್ನಾಗಿಳ್ಳಿಯಲ್ಲಿ ಒಂದು ಕುಟುಂಬಕ್ಕೆ SKG ಅಧ್ಯಕ್ಷರಾದ ಇವರು ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷರಾದ ರಾಮಚಂದ್ರ ಗುಪ್ತಾ ಅವರು ಇವತ್ತು ಚೆಕ್ ವಿತರಣೆ ಮಾಡ್ತಾ ಇದ್ದಾರೆ. ಇನ್ನೂ ಮುಂದುವರೆದ ಭಾಗವಾಗಿ ಸಾಕಷ್ಟು ಬಡ ಕುಟುಂಬಗಳಿಗೆ ಇವರು ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಂದರೆ ಆರ್ಯವೈಶ್ಯ ಮಂಡಳಿಯ ಕುಟುಂಬಗಳಿಗೆ ಇವತ್ತು ಆರ್ಯವೈಶ್ಯ ಮಂಡಳಿ ಕುಟುಂಬದ ಪಟ್ನಾಗಿಳ್ಳಿಯಲ್ಲಿರುವಂತಹ ಒಂದು ಕುಟುಂಬಕ್ಕೆ ಇವತ್ತು ಆರ್ಯವೈಶ್ಯ ಮಂಡಳಿ ವತಿಯಿಂದ ಒಂದು ವೇತನವನ್ನು ಇವತ್ತು ಚೆಕ್ ಮೂಲಕ ಅದಕ್ಕೆ ಪಾವತಿ ಮಾಡ್ತಾಯಿದ್ದಾರೆ. ಮತ್ತು ಮುಂದುವರೆದ ಭಾಗವಾಗಿ ಅವರು ಯೋಜನೆಯ ಕಾನ್ಸೆಪ್ಟು ಮತ್ತು ಎಲ್ಲ ವಿಚಾರನ ನೇರವಾಗಿ ಅವರು ಹೇಳ್ತಾರೆ ಸರ್. ನಮಸ್ಕಾರ, ನಾನು ಶಿರಾದವರು, SK ಗಂಗಾಧರ ಆ್ಯಂಡ್ ಸನ್ಸ್ ಜೋಳಿ ಅಂಗಡಿ ಮಾಲೀಕ. ನನ್ನ ಹೆಸರು SK ರಾಮಚಂದ್ರ ಗುಪ್ತ. ನಾನು ಕರ್ನಾಟಕ ಆರ್ಯವೈಶ್ಯ ಮಹಾಸಭೆಗೆ ನಮ್ಮ ತುಮಕೂರು ಜಿಲ್ಲೆಯಿಂದ EC ಮೆಂಬರ್, ಅಂದರೆ ಎಲೆಕ್ಟೆಡ್ ಮೆಂಬರ್ ನಾನಲ್ಲಿ. ನಮ್ಮ ಕರ್ನಾಟಕ ಆರ್ಯವೈಶ್ಯ ಮಹಾಸಭೆಯಿಂದ ನಮ್ಮ ಜನಾಂಗದ ಬಡ ಮಹಿಳೆಯರಿಗೆ, ಅಂದರೆ ಯಾರೂ ಏನೂ ಇಲ್ಲದೇ ಇದ್ದಂಥವ್ರಿಗೆ, ಯಜಮಾನರು ಇಲ್ಲದೇ ಇರೋಂಥವ್ರಿಗೆ, 65 ವರ್ಷ ಮೇಲ್ಪಟ್ಟನವ್ರಿಗೆಲ್ಲನೂ ಪ್ರತಿ ತಿಂಗಳು 1,500 ರೂಪಾಯಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಅದರ ಪ್ರಕಾರ ನಮ್ಮ ತಾಲೂಕಿನಲ್ಲಿ ಇಬ್ಬರಿಗೆ ಸ್ಯಾಂಕ್ಷನ್ ಆಗಿದೆ. ಶಿರಾದಲ್ಲಿ ಒಬ್ರಿಗಾಗಿದೆ, ಇಲ್ಲೊಬ್ರಿಗಾಗಿದೆ, 65 ವರ್ಷ ಮೇಲ್ಪಟ್ಟನವ್ರಿಗೆ.
ಮತ್ತೀಗ 60 ಮೇಲ್ಪಟ್ಟರೊಂದು ಮತ್ತೆ ಇನ್ನೊಂದು ಗ್ರೂಪ್ ಮಾಡ್ತಾ ಇದ್ದೀವಿ, ಅವರಿಗೂ ಸಹ ಸಿಕ್ಕುತ್ತೆ. ಇದು ನಾವು ಯಾವುದೇ ಒಂದು ಗೌರ್ಮೆಂಟಿಂದ ನಾವು ಸಹಾಯ ಪಡ್ಕೊಂಡು ಇಲ್ಲ ಗೌರ್ಮೆಂಟಿಂದ ದುಡ್ಡು ತಗೊಂಡು ನಾವು ಹಂಚ್ತಿರೋದಲ್ಲ, ಇದು ನಮ್ಮ ಸಮಾಜದಿಂದಲೇ ನಾವು ಕಲೆಕ್ಟ್ ಮಾಡಿಕೊಂಡು ಮಾಡ್ತಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಕರ್ನಾಟಕ ಆರ್ಯವೈಶ್ಯ ಮಹಾಸಭ 108 ವರ್ಷಗಳಾಗಿದೆ ನಮ್ಮದು. ಹಾಗೆ ಬೆಂಗಳೂರಿನಲ್ಲಿ ರೇಸ್ ಕೋರ್ಸ್ ರೋಡ್ನಲ್ಲೇ ನಮ್ಮದು ಆಫೀಸ್ ಸಹ ಇದೆ, ಅದು ಸಹ ಮೈಸೂರು ಮಹಾರಾಜ ಕೊಟ್ಟಂಥ ಜಾಗ ಅದು. ಅಲ್ಲಿ ಸಮುದಾಯಗಳಿಗೆ ಎಲ್ಲ ಒಂದು 8 ಸಮುದಾಯಗಳಿಗೆ ಕೊಟ್ಟರೋ ಟೈಮಲ್ಲಿ ನಮಗೂ ಒಂದು ಕೊಟ್ಟಿದ್ದಾರೆ. ಮತ್ತು ಆವತ್ತಿನ ಕಾಲದಲ್ಲೇ 10,000 ರೂಪಾಯಿನ ಕೊಟ್ಟು ನೀವು ಬಿಲ್ಡಿಂಗ್ ಮಾಡ್ಕೊಳ್ಳಿ ಅಂತೇಳಿ ಮಾಡಿಕೊಟ್ರಂಥದ್ದು. ಅದನ್ನು ಊರ್ಜಿತ ಮಾಡ್ಕೊಂಬಂದು ಅಲ್ಲೊಂದು ಬಿಲ್ಡಿಂಗ್ ಮಾಡಿ ಅಲ್ಲಿ ಬಾಡಿಗೆ ಬರೋ ಥರ ಮಾಡಿಕೊಂಡು ಆ ಬಾಡಿಗೆನೆಲ್ಲನೂ ಪ್ರತಿಯೊಬ್ಬ ಬಡವರು ಯಾರಿದ್ದಾರೆ ನಮ್ಮಲ್ಲಿ ಆರ್ಥಿಕವಾಗಿ ಸಬಲರಿಲ್ಲದೇ ಇರೋದಂಥವ್ರಿಗೆ ವ್ಯವಹಾರಕ್ಕೂ ಮತ್ತು ಆರೋಗ್ಯಕ್ಕೂ ಎಲ್ಲದಕ್ಕೂ ನಾವು ಸಹಾಯ ಮಾಡಬೇಕು ಅಂತೇಳಿ ಒಂದು ಸ್ಕೀಮ್ ಮಾಡಿಕೊಂಡು ನಮ್ಮ ಅಧ್ಯಕ್ಷರಾದ ಆರ್ ಪಿ ರವಿಶಂಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಈ ಕೆಲಸಗಳು ಮಾಡ್ತಾ ಇದ್ದೀವಿ. ಆ ಒಂದು ಪ್ರಕಾರ ನಮ್ಮ ಶಿರಾ ತಾಲೂಕು ಪಟ್ನಾಕ್ನಹಳ್ಳಿಯಲ್ಲಿ ಅಮ್ಮನಿಗೆ ಸಹ ಇವಾಗ ಸತ್ಯಮ್ಮವ್ರಿಗೆ ಸಹ 1,500 ರೂಪಾಯಿ ಪ್ರತಿ ತಿಂಗಳೂ ಬರತ್ರ ಮಾಡಿದ್ವಿ. ಇದು ಮೊದಲನೇ ಸರಿ, ಯಾಕೆಂದರೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವೇ ಬಂದು ಗುದ್ದಾಗಿ ಚೆಕ್ ಕೊಡ್ತಾ ಇದ್ವಿ. ಇನ್ನು ಪ್ರತಿ ತಿಂಗಳು ಅವ್ರ ಅಕೌಂಟ್ಗೇ ಅಲ್ಲಿಂದ ದುಡ್ಡು ಬರುತ್ತೆ, ನಾವೇನು ಬಂದು ಕೊಡೋಂಥದ್ದು ಏನಿಲ್ಲ, ಇದರಲ್ಲಿ ಮಧ್ಯವರ್ತಿಗಳು ಯಾರ್ದು ಏನೂ ಇಲ್ಲ. ಸರ್ ಕೊಡ್ತಾ ಇದ್ದೀವಿ ಸರ್, ಅವ್ರಿಗೆ ಯಾರು ಇಲ್ದಿದ್ರೆ, ಯಜಮಾನರು ಇಲ್ದಿದ್ರೆ, ಮಕ್ಕಳು ಮರಿ ನೋಡ್ಕೊಳ್ದೇ ಇದ್ದರೆ ಅಂಥವ್ರು ಕೊಡ್ತಾ ಇದ್ದೀವಿ ಅಷ್ಟೇ ಹೊರತು ನಿರ್ಗತಿ ಅಂದರೆ ತುಂಬ ಕಷ್ಟದಲ್ಲಿರೋಂಥವ್ರಿಗೆ ನಾವು ಹುಡುಕಿ ಹುಡುಕಿ ಕೊಡ್ತಾ ಇದ್ದೀವಿ. ನಮ್ಮ ಸಮುದಾಯದವ್ರು ಮಾತು ಸರ್. ಸರ್ ನಾವು ಆ್ಯಕ್ಚುಲಿ ಇದು ಏನಾಗಿದೆ ಅಂದರೆ, ನಾವು ಯಾವುದೇ ಒಂದು ಗೌರ್ಮೆಂಟ್ನ ಒಂದು ಸ್ಕೀಮನ್ನು ದುಡ್ಡು ತಗೊಂಡು ಮಾಡ್ತಿರೋಂಥ ಕೆಲಸ ಅಲ್ಲ ಅದು. ನಾವೇ ಒಂದು ಸಂಘ ಮಾಡಿಕೊಂಡು ಕರ್ನಾಟಕ ಆರೋಗ್ಯ ಮಹಾಸಭ ಮಾಡಿಕೊಂಡು ರವಿಶಂಕರ್ ಅವರು ಇವಾಗ ಅಧ್ಯಕ್ಷ ಆಗಿದ್ದಾರೆ, ಅವರ ಒಂದು ದೂರಾಲೋಚನೆಯಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಕೆಲಸಗಳೆಲ್ಲ ನಡೀತಾ ಇದ್ದಾವೆ. ಮತ್ತು ಇನ್ನೊಂದು ಏನು ಮಾಡ್ತಿದ್ದೀವಿ ಅಂದರೆ, ನಮ್ಮ ಜನಾಂಗದಲ್ಲಿ ಯಾರು ಏನೇ ಓದಲಿ, ಆರ್ಥಿಕವಾಗಿ ಸಬಲರಾಗಿಲ್ಲ ಅಂದರೆ ಅಂಥವ್ರಿಗೆಲ್ಲ ಪೂರ ನಾವು ಬಡ್ಡಿ ಇಲ್ಲದ ಹಾಗೆ ಹಣ ಕೊಟ್ಟು ಓದಿಸ್ತೀವಿ. ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಪಿ ಎಚ್ ಡಿ ಮಾಡ್ಬೋದು, ಫಾರಿನ್ ಹೋಗಿ ಓದ್ತೀನಿ ಅನ್ನೋದಕ್ಕೆ ಪ್ರತಿಯೊಂದಕ್ಕೂ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಅದು ಅವ್ರ ಕೆಲಸಕ್ಕೆ ಸೇರಿದ 6 ತಿಂಗಳಾದ ಮೇಲೆ ಕಂತಿನ ಪ್ರಕಾರ ವಾಪಸ್ ಕೊಡೋದು ಅಷ್ಟೇ, ಅಸಲು ಬಡ್ಡಿ ನಾವು ಕೊಡ್ತೀವಿ. ಅದು ಹಣ ನಮ್ಮ ಹತ್ರ ಇಲ್ಲ, ನಾವು ಬ್ಯಾಂಕಿಗೆ ಗ್ಯಾರಂಟಿ ಕೊಟ್ಟು ಆ ಹಣ ನಾವು ಕೊಡಿಸಿ ಬ್ಯಾಂಕಿಗೆ ಬಡ್ಡಿ ಬರೋದೆಲ್ಲ ನಾವು ಸಂಘದಿಂದ ಕಟ್ಕೊಂಡು ಅಸಲು ಮಾತ್ರ ಅವ್ರ ಕೆಲಸಕ್ಕೆ ಸೇರಿದ ಮೇಲೆ 3 ತಿಂಗಳಾದ ಮೇಲೆ ಕಂತಿನ ಪ್ರಕಾರ ಅವ್ರನ್ನು 1-2 ವರ್ಷದಲ್ಲಿ ತೀರೋ ಥರ ಮಾಡ್ತಾ ಇದ್ದೀವಿ. ಅದನ್ನು ಸಹ ಇವಾಗ ಆರ್ಥಿಕವಾಗಿ ಮೊನ್ನೆ ಎಲ್ಲನೂ ಈ ನೆರೆಗಳು ಬಂದು ಹೋದ ವರ್ಷ ಎಲ್ಲ ಬಂದಾಗ ಆ ಕಡೆ ಎಲ್ಲನೂ ಉತ್ತರ ಕರ್ನಾಟಕದಲ್ಲ ತುಂಬ ತೊಂದರೆ ಆಯ್ತಲ್ಲ, ಆವಾಗ ಸಹ ನಾವು ಒಂದು 50 ಲಕ್ಷ ರೂಪಾಯಿವರೆಗೂ ಅಲ್ಲಿರೋ ಜನಾಂಗ ನಮ್ಮ ಜನಾಂಗ ಅಂತಲ್ಲ ಯಾರ್ಯಾರು ಕಷ್ಟದಲ್ಲಿ ಪ್ರತಿಯೊಬ್ಬರಿಗೂ ಸಹ ಸಹಾಯ ಮಾಡಿದ್ದೀವಿ. ಆಮೇಲೆ ಮಡಿಕೇರಿಯಲ್ಲಿ ಸಹ ಕೊಡಗಿನಲ್ಲಿ ಸಹ ನಾವು ಒಂದು ನಮಗೊಂದು ಜಾಗ ಕೊಟ್ಬಿಡಿ, ಒಂದು 100 ಮನೆ ನಾವು ಕಟ್ಕೊಡ್ತೀವಿ ಅಂತ ನಾವು ಕೇಳಿದ್ವಿ. ಗೌರ್ಮೆಂಟ್ನವ್ರು ಕೊಡೋಲ್ಲ, ದುಡ್ಡು ಕೊಡಿ ಅಂತ ಹೇಳಿದ್ರು, ಅದರಿಂದ ಅವನ್ನ ನಾವು ಸ್ಟಾಪ್ ಮಾಡಿದ್ವಿ, ಕೊಟ್ಟಿಲ್ಲ ಅವ್ರಿಗೆ ದುಡ್ಡು. ನಮಗೆ ಕೊಡಬೇಕು, ನಾವು ಮಾಡ್ತೀವಿ. ಯಾವ ಕಾರಣಕ್ಕೂ ಗೌರ್ಮೆಂಟಿಗೆ ದುಡ್ಡು ಕೊಟ್ಟು ನಾವು ಮಾಡಿಸೋದಕ್ಕೆ ಹೋಗೋದಿಲ್ಲ. ಇವೆಲ್ಲ ನಮ್ಮ ಸ್ಕೀಮ್ಗಳಿದ್ದಾವೆ. ಇನ್ನೊಂದೇನಾಗಿದೆ ಅಂದರೆ, ನಮ್ಮಲ್ಲಿ ನಮ್ಮ ಆರ್ವೇಶ್ ಜನಾಂಗದಲ್ಲಿ ಯಾರು ಕೈಯೊಡ್ಡಲ್ಲ, ಅದು ಬಂದಿರೋದು ನಮ್ಮ ದೊಡ್ಡ ಕಷ್ಟ. ಯಾರೂ ಎಷ್ಟೇ ಕಷ್ಟ ಒಬ್ಬರು ಹೇಳ್ಕೊಳ್ಳಲ್ಲ, ಏನೋ ಹೇಗೋ ಪಾಡ್ಕೊಂಡು ಸುಮ್ಮನೆ ಇರ್ತಾರೆ. ಈಗ ನಮ್ಮಗಳಿಗೇನಾಗಿದೆ ಅಂದರೆ, ಸರ್ಕಾರದಿಂದ ಯಾವುದೂ ಸವಲತ್ತುಗಳು ಸಿಗೋದಿಲ್ಲ, ಏನು ಮಾಡೋಣ, ಯಾಕೆಂದ್ರೆ ನಾವು ಬ್ಯಾಕ್ವರ್ಡ್ ಅಲ್ಲ, ಏನೂ ಅಲ್ಲ. ಶೆಟ್ರು ಒಂದು ಏ ಸೌಕರ್ಯ ಕಣೋ ಅಂತಾರೆ, ಶೆಟ್ರು ಅನ್ನೋ ಹೆಸರಿನಲ್ಲಿ ಸೌಕರ್ತನ ಇದೆಯೋನೋ ಗೊತ್ತು, ಜನಗಳಂತೂ ಸೌಕರ್ತನ ಇಲ್ಲ. ಪ್ರತಿಯೊಂದು ಜನಾಂಗದಲ್ಲೂ ಬಡವರು ಇದ್ದಾರೆ, ಸೌಕರ್ಯ ಇದ್ದಾರೆ, ಇಲ್ಲದೇ ಏನಿಲ್ಲ, ಪ್ರತಿಯೊಂದು ಜನಾಂಗದಲ್ಲೂ ಇದ್ದಾರೆ. ಎಲ್ಲರಿಗೂ ಗೌರ್ಮೆಂಟ್ನವ್ರು ಮಾಡಿಕೊಡ್ತಾ ಇದ್ದಾರೆ. ಇವಾಗ ನಮಗೆ ನಾವು ಸ್ವಂತ ಮಾಡ್ಕೊಳ್ತಾ ಇದ್ದೀವಿ. ನಾವು ಎಷ್ಟು ದೇಹಿ ಅಂದರೂ ಸಹ ನಮಗೇನು ಕೊಡೋಲ್ಲ ಗೌರ್ಮೆಂಟ್ನವರು, ಯಾಕೆಂದ್ರೆ ನಾವು ಪ್ರಬಲರಲ್ಲ. ಇಡೀ ಕರ್ನಾಟಕದಲ್ಲಿ ನಾವು ಇರೋದೇ 6 ಲಕ್ಷ ಜನ, ಬರೀ 6 ಲಕ್ಷ ಜನ, 1% ಇದ್ದೀವಿ ನಾವು. ಆ ಇದ್ರ ಮೇಲೆ ನಾವೆಲ್ಲ ಕೂತ್ಕೊಂಡು ನಮ್ಮ ಹಿರಿಯ ನಮ್ಮವರು ಏನಿದ್ದಾರೆ ಹಿರಿಯರೆಲ್ಲನೂ ಸೇರಿಕೊಂಡು ಇದನ್ನೆಲ್ಲ ಸ್ಕೀಮ್ಗಳೆಲ್ಲ ಮಾಡ್ತಾಯಿದ್ದಾರೆ. ಇವಾಗ ನಾವು ಸಹ ಅಲ್ಲಿ ಬಿಲ್ಡಿಂಗ್ ಮಾಡಿ ಒಂದು 4 ಕೋಟಿ ರೂಪಾಯಿ ಬಾಡಿಗೆ ಬರ್ತಾಯಿದೆ. ಆ 4 ಕೋಟಿ ಸಹ ನಾವು ಇಂಥದಕ್ಕೆ ಉಪಯೋಗಿಸ್ಕೊಳ್ತೀವಿ ಹೊರತು ದೇವಸ್ಥಾನ ಕಟ್ತೀವಿ, ಛತ್ರ ಕಟ್ತೀವಿ ಅಂದರೆ 1 ಪೈಸೆ ಕೊಡಲ್ಲ. ಏನಿದ್ರೂ ವ್ಯವಹಾರಕ್ಕೆ ಮತ್ತು ಈ ಥರ ಕಷ್ಟ ಸುಖಗಳಿಗೆ ಮತ್ತು ವಿದ್ಯಾಭ್ಯಾಸಕ್ಕೆ ಇಂದು ಒಂದು ವಾಸವಿ ಅಕಾಡೆಮಿ ಅಂತ ಒಂದು ಮಾಡಿದ್ದೀವಿ ಕೋದರ್ಶದಿಂದ. ಅದರಲ್ಲಿ ಏನಿದೆ ಅಂದರೆ, IAS KAS ಮಾಡೋವಂಥ ಹುಡುಗರಿಗೆ ಟೋಟಲಿ ಫ್ರೀ, ಆರ್ಥಿಕವಾಗಿ ಸಬಲರಿಲ್ಲದೇ ಇರುವಂಥವ್ರಿಗೆ ಟೋಟಲಿ ಫ್ರೀಯಾಗಿ KAS IAS ಎಕ್ಸಾಮ್ಸ್ ಎಲ್ಲ ತೊಗೊಳೋದಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾಯಿದ್ದೀವಿ. ಹೋದ ವರ್ಷ ಸಹ ಒಂದು 28 ಜನಕ್ಕೆ ಈ ಸ್ಕೀಮಲ್ಲಿ ಮಾಡಿದ್ವಿ. 65 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅದನ್ನು ಸಹ ನಾವು ಯಾರತನೂ ಕೇಳ್ತಿಲ್ಲ, ಯಾರತನೂ ತೊಗೊಳ್ತಾನೂ ಇಲ್ಲ. ಅದನ್ನು ಇವಾಗ ನಮ್ಮ ಇವರಲ್ಲಿ ಅನುಕೂಲವಾಗಿದ್ದಾರೆ, ಅವ್ರು ಮಸ್ಟ್ ಫೀಸ್ ಕೊಡಬೇಕು, ಬುಕ್ಗಳು ಕೊಡಬೇಕು. ನಾವು ಊಟ ತಿಂಡಿ ರೂಮು ಎಲ್ಲ ಪ್ರತಿಯೊಂದು ಫ್ರೀಯಾಗಿ ಅವ್ರಿಗೆ ಮಾಡ್ತಾಯಿದ್ದೀವಿ. ಈ ಥರ ಎಲ್ಲರಿಗೂ ಸ್ವಲ್ಪ ಎಜುಕೇಟ್ ಮಾಡಿ, ಯಾಕೆಂದರೆ ವ್ಯಾಪಾರಗಳು ಏನಾಗಿದೆ ಅಂದರೆ, ದೊಡ್ಡ ದೊಡ್ಡ MNC ಕಂಪ್ನಿಗಳು ಬಂದುಬಿಟ್ಟು ಸಣ್ಣ ಪುಟ್ಟ ಊರಲ್ಲೇ ಹೆಂಗೋ ವ್ಯಾಪಾರಗಳು ನಡೀತಾ ಇದೆ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ
ಅಂಗಡಿಗಳೇ ಮುಚ್ಚಾಕ್ತಿದ್ದಾರೆ. ಈ ಮೂರು ಬಂತು ಈ ಥರ ಎಲ್ಲ ಮಸ್ತು ದೊಡ್ಡ ದೊಡ್ಡ ಬರ್ತಿದ್ದರಿಂದ ಅಲ್ಲಿ ನಾವು ಜನ ಏನಾಗಿದೆ ಅಂದರೆ ಕಡಿಮೆ ರೇಟು ಹೇಗೋ ಅನ್ನೋ ಒಂದು ಭಾವನೆಯಲ್ಲಿ ತೊಗೊಳ್ತಾರೆ ಅಷ್ಟೇ ಹೊರತು ಎಲ್ಲ ಸಿಗುತ್ತೆ ಅಂತ ಹೋಗ್ತಿದ್ದಾರೆ ಹೊರತು ರೇಟ್ಗಳ ಕಂಪ್ಯಾರಿಸನ್ ಖಂಡಿತ ಜನಗಳಿಗೆ ಗೊತ್ತಿಲ್ಲ. ಈಗ ನಾವಾದರೂ ಅಷ್ಟೇ ಯಾವುದೋ ಪ್ಯಾಕಿಂಗ್ ಚೆನ್ನಾಗಿದೆ ಅಂತ ತೊಗೊಳ್ತೀವಿ, ಪ್ಯಾಕಿಂಗ್ ಬಿಚ್ಚಿದಾಗಲೇ ಗೊತ್ತಾಗುದು ಏನಿದೆ ಅದರಲ್ಲಿ ಏನದು. ಹ್ಞೂ, ಸುಮ್ಮನೆ ಅಂದ ನೋಡ್ತಿದ್ದೀವಿ, ಅಂದ ಅಲ್ಲ, ಬೇಕಾದ ಗುಣಮಟ್ಟ ನೋಡಬೇಕು ಒಳಗಡೆ. ಆ ಗುಣಮಟ್ಟ ನೋಡಿದ್ರೆ ಅವ್ರು ನಮ್ಗೆ ಒಳ್ಳೆ ವಸ್ತುಗಳೆಲ್ಲ ಸಿಗೋದು. ನೋಡಿದ್ರೆ ವೀಕ್ಷಕರ ಆರ್ಯವೈಶ್ಯ ಮಹಾಸಭಾ ಈಗ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಸಮಾಜದಲ್ಲಿ ತುಳಿತಕ್ಕೊಳಗಾಗಿರುವ ಮತ್ತು ಆರ್ಥಿಕವಾಗಿ ಸದೃಢರಲ್ಲದ ಕುಟುಂಬಗಳಿಗೆ ನಾವು ಸಹಾಯ ಮಾಡ್ತೀವಿ ಅಂತ ಒಂದು ಹೊಸ ಚಿಂತನೆ ಮೂಲಕ ಮತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕಾಳಜಿ ಮೆಚ್ಚತಕ್ಕಂಥದ್ದು, ಯಾಕೆಂದರೆ ಈ ಸಮಾಜದಲ್ಲಿ ಶ್ರೀಮಂತರೇ ಇದ್ದಾರೆ ಅಂತ ಅನ್ಕೋಬೇಡಿ, ಸಾಕಷ್ಟು ಜನ ಬಡವರ ಸಂಖ್ಯೆಯಲ್ಲೂ ಇದ್ದಾರೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಆರ್ಥಿಕ ನೆರವು ಸಹ ಬೇಕಾಗಿರ್ತದೆ. ಅಂತಹ ಸಂಘರ್ಷಕ್ಕೆ ನಾವು ನೆರವಾಗೋದು ನಮ್ಮ ಜವಾಬ್ದಾರಿ ಮತ್ತು ಸಮಾಜಮುಖಿ ಚಿಂತನೆಗಳು. ಇಂತಹ ಚಿಂತನೆಗಳು ಇಟ್ಕೊಂಡು ಆರ್ಯವೈಶ್ಯ ಮಹಾಸಭಾ ಉತ್ತಮವಾದ ಕೆಲಸವನ್ನು ಮಾಡುವ ಮೂಲಕ ಇವತ್ತು ಸಮಾಜಮುಖಿ ಚಿಂತನೆಗಳನ್ನು ಮಾಡಿ ಸಮಾಜದಲ್ಲಿ ಕೆಳ ಹಂತದಲ್ಲಿರುವಂಥ ಆರ್ಯವೈಶ್ಯ ಸಮಾಜವನ್ನು ಮೇಲೆತ್ತುವಂಥ ಪ್ರಯತ್ನವನ್ನು ನಿರಂತರ ಮಾಡ್ತದೆ ಅಂತ ನಾವಾದರೂ ಬಯಸ್ತಾ ಈಗ ಪಟ್ಟಣಕ್ಕನಹಳ್ಳಿ ಆರ್ಯವೈಶ್ಯ ಮಂಡಳಿ ವತಿಯಿಂದ ಎಸ್ ಕೆ ಜಿ ರಾಮಣ್ಣ ಅವರಿಗೆ ಆ ಒಂದು ಸನ್ಮಾನ ಕಾರ್ಯಕ್ರಮ ಸನ್ಮಾನವನ್ನು ನೆರವೇರಿಸಿದ್ದಾರೆ. ಅಧ್ಯಕ್ಷರಾದ ಕಿರಣ್ ಅವರು ಇಲ್ಲೇ ಇದ್ದರು, ಪಟ್ಟಣಕ್ಕನಹಳ್ಳಿ ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷರಾದ ಕಿರಣ್ ಮತ್ತು ಹರಿಕ ಪರಮೇಶ್ವರಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಮಂಜುನಾಥ್ ಗುಪ್ತಾ, ರಾಜಗೋಪಾಲ್ರವರು ಮತ್ತು ಎಸ್ ಮಂಜುನಾಥ್ರವರು ಸೇರಿದಂತೆ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದಾರೆ. ಬುಧವಾರ ಜೆಡಿಎಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಘೋಷಣೆ. ಶಿರಾನಗರದಲ್ಲಿ ಬುಧವಾರ ನಡೆಯಲಿರುವ ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಸಭೆಯಲ್ಲಿ ಜೆಡಿಎಸ್ ವರಿಷ್ಠರು ಪಾಲ್ಗೊಳ್ಳಲಿದ್ದು ವಿಧಾನಸಭಾ ಚುನಾವಣಾ ಕ್ಷೇತ್ರದ ಅಭ್ಯರ್ಥಿ ಘೋಷಣೆ ಮಾಡಿ ಚುನಾವಣಾ ಅಖಾಡಕ್ಕೆ ಸಜ್ಜಾಗಿದ್ದಾರೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.